ನಮಸ್ಕಾರ ವೀಕ್ಷಕರು ಎಲ್ಲರಿಗೂ, ಡಿ ಎಸ್ ಆರ್ ಸಿ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಹೊಸ ಕಂಟೆಂಟ್ ಜೊತೆ ಮುಂದೆ ಬಂದಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಮಂಡ್ಯ ಜಿಲ್ಲೆಯಲ್ಲಿರುವಂಥ SLV ನ್ಯಾಚುರಲ್ ಕ್ಲಾಡಿಂಗ್ ಸ್ಟೋನ್ ಕ್ಲಾಡಿಂಗ್ ಅನ್ನೋ ಜಾಗ ಕರ್ಕೊಂಬಂದಿನಿ. ಆ್ಯಕ್ಚುಲಿ ಇವ್ರದ್ದೇನು ಕೆಲಸ ಅಂದರೆ ಇಂಟೀರಿಯರ್ ವರ್ಕ್ಸ್ ಆಗಿರ್ಬೋದು, ಎಕ್ಸ್ಟೀರಿಯರ್ ವರ್ಕ್ಸ್, ನೀವೇನೋ ಹೊಸದಾಗಿ ಮನೆ ಕಟ್ತಾ ಇರ್ಬೋದು ಅಥವಾ ಇವಾಗ ಕಟ್ಟಿರೋ ಮನೆ ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಏನೇ ಚೇಂಜ್ ಮಾಡ್ತೀರ ಅಂದ್ಕೊಳ್ಳಿ, ಇದೊಂದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಇಲ್ಲಿ ಈ ಒಂದು ಜಾಗ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇಲ್ಲಿ ಸರಿ ಸುಮಾರು 350ಕ್ಕಿಂತ ಅಧಿಕ ಡಿಸೈನ್ಸ್ ಅವೈಲೇಬಲ್ ಇದೆ. ಆ್ಯಕ್ಚುಲಿ ನೋಡ್ತಿರ್ಬೋದು ಇಲ್ಲೆಲ್ಲ, ಸ್ವಲ್ಪ ತೋರಿಸ್ಬೋದು ಇಲ್ಲೆಲ್ಲ ಬಡಿ ನೋಡ್ತಿರ್ಬೋದು, ಇಲ್ಲ ಹೊಸ ಸಕ್ಕದ ಒಳ್ಳೆ ಡಿಸೈನ್ಸ್ ಆಗಿರ್ಬೋದು. ಮತ್ತು ಇವ್ರತ್ತ ವಿತ್ ನಿಮ್ಗೆ ಏನಂದ್ರೆ ವಿತ್ ಇನ್ಸ್ಟಾಲೇಷನ್ ಸಮೇತ ಮಾಡ್ಕೊಡ್ತಾರೆ, ಓಕೆನಾ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಸ್ಕ್ವೇರ್, ಜಸ್ಟ್ ಒಂದು ಸ್ಕ್ವೇರ್ಗೆ ಜೇವಲ 60 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಓನರ್ನ ಮಾತಾಡ್ಸ್ತಾ ಹೋಗೋಣ, ಇದ್ರ ಬಗ್ಗೆ ಎಲ್ಲ ಫುಲ್ ತಿಳ್ಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ನಮಸ್ಕಾರ ಸರ್. ಆರಾಮ್? ನೀವು ಆರಾಮಾ? ಇಲ್ಲ ಇಲ್ಲ ಸರ್, ಇದು ನಮ್ದು ರೆಗ್ಯುಲರ್ ಬಿಸ್ನೆಸ್, ಸೀಸನಲ್ ಮಾತ್ರ ಗಣಪತಿ ಮಾಡೋದು. ಸೀಸನ್ ಸರ್, ಇದು ಬಂದ್ಬಿಟ್ಟು ವಾಲ್ ಕ್ಲಾಡಿಂಗ್ದು, ಎಕ್ಸ್ಟೀರಿಯರು ಮತ್ತು ಇಂಟೀರಿಯರ್ ಕ್ಲಾಡಿಂಗ್ ಬಗ್ಗೆ ಇದು, ಓಕೆನಾ. ಇಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ಸು, HPL ಶೀಟ್ಸು, ಆಮೇಲೆ ವಾಕ್ ಸೀಲಿಂಗ್ಸು, WPC ಲೂವರ್ಸು, ಸರ ವರ್ಕು, ಕ್ಲಾಡಿಂಗಲ್ಲೆಲ್ಲ ಇಷ್ಟು ಕ್ಲಾಡಿಂಗ್ ಸಿಗುತ್ತೆ ನಿಮಗಿಲ್ಲಿ. ಸರ್, ಸ್ಟೋನ್ಸ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರು, ಇದೆಲ್ಲ ಬಂದ್ಬಿಟ್ಟು HPL ಎಲ್ಲ ಬಂದ್ಬಿಟ್ಟು ಗ್ರೀನ್ ಲ್ಯಾಮು, ಆಮೇಲೆ ಫೆಂಡರ್ ಮ್ಯಾಕ್ಸ್ ಕಂಪ್ನಿ, ಆ ಕಂಪ್ನಿಯಿಂದ ಡೀಲರ್ಶಿಪ್ ತೊಗೊಂಡಿದ್ದೀವಿ. ಸುಪ್ರೀಮ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರಿಂದನೂ ಡೀಲರ್ಶಿಪ್ ತೊಗೊಂಡಿದ್ದೀವಿ. ನೆಕ್ಸ್ಟು WPC ಐಟಮ್ ಎಲ್ಲ ಸೋಲ್ವುಡ್ ಅನ್ನೋ ಕಂಪ್ನಿದು, ಸಾಫ್ಟ್ವೇರ್ ಪ್ಯಾನಲ್ಸ್ ಎಲ್ಲ ಸೋಲ್ವುಡ್ಸು, ಕ್ಯಾಟ್ಲಾಕ್ ಇದೆ ತೋರಿಸ್ತೀನಿ ನಿಮಗೆ. ಸರ್, ಯೂನಿಕ್ ಅಂತೇನಿಲ್ಲ, ಇದು ನೋಡಿ, ಇದು ಮಾರ್ಬಲ್ ಮೆಟೀರಿಯಲ್ಲು, ಗ್ರೀನ್ ಫಾರೆಸ್ಟ್ ಅಂಡ್ ವೈಟ್ ಮಾರ್ಬಲ್ಲು, ಅದ್ರಲ್ಲಿ ರೋಮನ್ ಪ್ಯಾಟರ್ನ್ ಮಾಡಿರೋದು. ಇದು ಇದೆಲ್ಲ ಹೇಗೆ ಒಂದು ಸ್ಕ್ವೇರ್ ಲೆಕ್ಕ ಬರುತ್ತಾ? ಸರ್, ಇದೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ. ಎಷ್ಟು ಇಷ್ಟು ಕೌಂಟ್ ಆಗುತ್ತಾ? ಇದೊಂದು ಪೀಸ್ ಏನೈತೆ, ಇದೊಂದು ಸ್ಕ್ವೇರ್ ಫೀಟು. ನಿಮ್ಗೆ ಇಷ್ಟ ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು 60 ರುಪೀಸ್ ಇಂದ ಇದೆ, ಅಪ್ಟು 300 ವರೆಗೂ ಇದೆ. ಡಿಸೈನ್ಸ್ ಮೇಲೆ, ಈಗ ಸಪೋಸ್ ಈಗ ಸರ್ ಅಲ್ಲ, ಬೇಸಿಕ್ ಬಂದು ಸಾದ್ರಳ್ಳಿ ಇದೆ ಸರ್, ಇದು ಸಾದ್ರಳ್ಳಿ ಬೇಸಿಕ್ ಪ್ರೈಸ್ 60 ರುಪೀಸು, ಓಕೆನಾ. ಒಂದು ಸ್ಕ್ವೇರ್ ಫೀಟ್ಗೆ ಇದು 60 ರುಪೀಸ್ ಸಾದ್ರಳ್ಳಿ. ಎರಡು ಸಾದ್ರಳ್ಳಿ ಸಾದ್ರಳ್ಳಿ ಪ್ಯಾಟರ್ನ್ ಡಿಫ್ರೆನ್ಸ್ ಇದೆ. ಅದು ಮಾಗಡಿ ಪಿಂಕ್ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು 12 ಇಂಚಸ್ ಬೈ 4 ಇಂಚಸ್ ಪೀಸ್, ಇದು 8 ಬೈ 4. ಇದು ಓಕೆನಾ. ಈಗ ಇಲ್ಲಿ ಮೂವಿಂಗ್ ಅಂದ್ರೆ ಸರ್, ಈಗ ಕಸ್ಟಮರ್ ಡಿಪೆಂಡ್ ಅಪಾನ್ ಕ್ಲೈಂಟ್ಸ್, ಅವ್ರಿಗೆ ಯಾವ್ದು ಲೈಕ್ ಆಗುತ್ತೆ ಅದು ಅವ್ರು ಡಿಪೆಂಡ್. ಬಜೆಟಲ್ಲಿ ನೋಡ್ತಾರೆ ಒಬ್ರು, ಏನ್ ಮಾಡ್ತಾರೆ ಈ ಡೂಪ್ಲೆಕ್ಸ್ ಅವರೆಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ಆಂಟಿಕ್ ಆಗಿರ್ಲಿ ಅನ್ನೋದು ಆಂಟಿಕ್ ಡಿಸೈನ್ಸ್ ಅಲ್ಲಿ ಹೋಗ್ತಾರೆ, ಅವ್ರ ಕ್ಲೈಂಟ್ ಅಭಿರುಚಿಗೆ ತಕ್ಕಂಗೆ. ಒಟ್ಟು ನಮ್ಮ ಹತ್ರ ಒಂದು 300-400 ಡಿಸೈನ್ಸ್ ಇದೆ, ಹೊಸದಾಗಿ ಬರ್ತಾ ಇರುತ್ತೆ ಸರ್. ಅಂದ್ರೆ ರೆಗ್ಯುಲರ್ ಅಂದ್ರೆ ಮೂವಿಂಗ್ ಇರೋದು, ಮೂವಿಂಗ್ ಮಾಡ್ತಾ ಇರ್ತೀವಿ. ಈಗ ವಾಟರ್ ಫಾಲ್ಸ್, ಈ ಸ್ಟಾರ್ ಗ್ಯಾಲಕ್ಸಿ ಇವೆಲ್ಲ ರೆಗ್ಯುಲರು. ಇದು ವಾಟರ್ ಫಾಲ್ ಬಂತು ಅಂದ್ರೆ ಅದ್ರಲ್ಲಿ ಒಂದ್ 2-3 ಮೆಟೀರಿಯಲ್ ಇದೆ, ಅದೇ ಮೂವ್ ಆಗುತ್ತೆ. ಸ್ಟಾರ್ ಗ್ಯಾಲಕ್ಸಿಲಿ ಬಂದ್ಬಿಟ್ಟು ಬ್ಲಾಕ್ ಕಲರ್ ಇದೆ, ಆಲ್ಮೋಸ್ಟ್ ಬಿಲ್ಡಿಂಗ್ ಒಳಗೆ ಬ್ಲಾಕ್ ಹೋಗಿಕ್ಕೆಲ್ಲ ಕೇಳ್ತಾರೆ ಸರ್. ಇದು ಬಂದ್ಬಿಟ್ಟು ಶಿರಾ, ಇಲ್ಲ ಇದು ಮಾಗಡಿ ಪಿಂಕ್, ಬೇಕು ಅಂದ್ರೆ ಮಾಡ್ತೀವಿ, ಇಲ್ಲ ಡಿಸೈನ್ ಬೇಕು ಅಂದ್ರೆ ಡಿಸೈನ್ ಮಾಡ್ತೀವಿ ಸರ್. ಇದು ಪೀಸ್ ಟೈಪ್ ಬರುತ್ತೆ, ಇದು 12 mm ಥಿಕ್ನೆಸ್ ಇರುತ್ತೆ, 4x12 ಪೀಸ್ ಇರುತ್ತೆ. ಇದು ಬಂದ್ಬಿಟ್ಟು ಶಿಮ್ಲಾ ಬುಚ್ಚು, ಪಿಂಕ್ ಶಿಮ್ಲಾ ಟೈಪ್, ಅದು ಬುಚ್ಚಿಂಗ್ ಆಗಿದೆ ನೋಡಿ ಫೇಸ್, ಶಿಮ್ಲಾ ಬುಚ್ಚು. ಇದು ಬಂದ್ಬಿಟ್ಟು ಕ್ಲೈಟ್ ಅಲ್ಲಿ ಗ್ರೂ ವರ್ಕ್ ಮಾಡಿರೋದು, ಇದು ಇಟ್ಕೆ ಟೈಪ್ ಅಲ್ಲಿ ಗ್ಲೇಟ್ ಅಲ್ಲಿ ಗ್ರೂ ವರ್ಕ್. ನಮ್ಮ ಗ್ರೂ ವರ್ಕ್ ಬೇಡ ಕಣಪ್ಪ ಅಂದ್ರೆ ಇದು ಪೇಪರ್ ಜಾಯಿಂಟ್, ಪೇಪರ್ ಸರ್. ಇಲ್ಲಿ ಗ್ರೂ ಇದೆ ನೋಡಿ, ಬ್ಲಾಕ್ ಗ್ರೂ, ಬ್ಲಾಕ್ ಗ್ರೂ ಇದೆ. ಅದಾದ್ಮೇಲೆ ಇದು ಕ್ಲೇ, ಇದು ಪೇಪರ್ ಜಾಯಿಂಟ್.
ಇದು ಸ್ಯಾಂಡ್ ಸ್ಟೋನ್ ಮೆಟೀರಿಯಲ್. ನಮ್ಮಲ್ಲಿ ಈಗ ಎಲ್ಲಿ ಸಾದರಳ್ಳಿ ಶಿರಾ ಅಂತ ಇರುತ್ತೆ, ರಾಜಸ್ಥಾನ ಅಲ್ಲಿ ಬಂದ್ಬಿಟ್ಟು ಮರಳಲ್ಲಿ ಸಿಗೋಂತ ಮೆಟೀರಿಯಲ್ ಇದು. ಅವ್ರು ನಾರ್ಮಲ್ ಅಲ್ಲಿ ಸ್ಯಾಂಡ್ ಸ್ಟೋನ್ ನಾರ್ಮಲ್, ಅದರಲ್ಲಿ 4x12 2x12 ಅಂತ, 2 inches by 12 inches, 4 inches by 12 inches ಪ್ಯಾಟರ್ನ್. ಬೇಕು ಅಂದ್ರೆ ಸರ್ ನೀವ್ ಏನ್ ಕೊಡ್ತೀರಾ ಆ ಡಿಸೈನ್ ಮಾಡಬಹುದು ಸ್ಯಾಂಡ್ ಸ್ಟೋನ್ ಅಲ್ಲಿ. ಮೊದಲೇ ನೀವೆಲ್ಲ ಮಾಡಿಕೊಂಬೇಕು ಡಿಸೈನ್ಸ್ ಎಲ್ಲ? ಇಲ್ಲ, ನಾವು ಅಲ್ಲಿ ಜೈಪುರ್ಗೆ ಫಾರ್ವರ್ಡ್ ಮಾಡಿದ್ರೆ ಅಲ್ಲಿಂದ ರೆಡಿ ಮಾಡ್ತೀವಿ. ಕಸ್ಟಮೈಸ್ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ. ಆಮೇಲೆ ಶರಾ ವರ್ಕ್ ಇದು. ವುಡ್ ಏನಿದು ಸರ್? ಇಲ್ಲ, ಫೈಬರ್ ವಿತ್ ಸಿಮೆಂಟ್ ಮೆಟೀರಿಯಲ್ ಇದು, ಅದ್ರ ಮೇಲ್ಗಡೆ ಪಾಲಿಶ್ ಮಾಡೋದು. ಮಳೆ ಬಿದ್ರೆ ಏನಿಲ್ಲ ಸರ್, ಅದು ಮೇಲ್ಗಡೆ ಪೇಂಟ್ ಆಗಿರುತ್ತೆ, ಅದು ಒಂದು 7 years ಆಗುತ್ತೆ. ಡಲ್ ಆದ್ಮೇಲೆ ತಿರ್ಗಾ ಮತ್ತೆ ರೀಪೇಂಟ್ ಮಾಡ್ಕೋದು. ಮೆಟೀರಿಯಲ್ಗೆ 25 years ವ್ಯಾರಂಟಿ ಇರುತ್ತೆ. ಈ ಕಲ್ಗಳಿಗೆ ಸರ್ ಲೈಫ್ ಟೈಮ್ ವ್ಯಾರಂಟಿ ಇದೆಲ್ಲ? ಇದು ಶೇಡ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ, ಏನ ಕಲರಿಂಗ್ ಇಲ್ಲ. ಇದ್ರೊಳಗಡೆ ಭೂಮಿ ಒಳಗಡೆ ಏನ್ ಸಿಗುತ್ತೆ ಅದೇ ಸರ್ ಇದು. ಹೌದು, ಇಲ್ಲಿ ನಿಮ್ಗೆ ಸಾಫ್ಟ್ ಎಚ್ ಬಿ ಎಲ್ ಶೀಟ್ ಹೇಳದ್ವಲ್ಲ ಅದನ್ನ ತೋರಿಸ್ತೀವಿ ನೋಡಿ. ಇದು ಬಂದ್ಬಿಟ್ಟು ಸಾಫ್ಟ್ ಪ್ಯಾನಲ್ ಸರ್. ಈಗೆಲ್ಲ ವಾಕ್ಸ್ ಅಂತ ಹೇಳ್ತಾ ಇದಾರಲ್ಲ, ಎಲ್ಲ ವಾಕ್ಸ್ ವಾಕ್ಸ್ ಅಂತ ಹೇಳ್ತಾ ಇದಾರೆ. ಸೀಲಿಂಗ್ ಹಾಕೋ ಮೆಟೀರಿಯಲ್ ಇದು, ಸೀಲಿಂಗ್ಗೆ. ಇಲ್ಲ, ಇದು ಬಾಲ್ಕನಿ ಸೀಲಿಂಗ್ಸ್ಗೆ ಎಲಿವೇಶನ್ಗೋಸ್ಕರ ಯೂಸ್ ಮಾಡೋದು. ಇದು ವಾಕ್ ಸೀಲಿಂಗ್ ಅಂತ ಹೇಳ್ಬಿಟ್ಟು ಇದು ಇದೆ ಸರ್. ಡಬ್ಲ್ಯೂ ಪಿ ಸಿ ಮೆಟೀರಿಯಲ್, ಪಿ ವಿ ಸಿ ಡಬ್ಲ್ಯೂ ಪಿ ಸಿ ಮೆಟೀರಿಯಲ್. ಓಕೆನಾ? ಇದು ಬಂದ್ಬಿಟ್ಟು ನಿಮಗೆ ಪ್ರೈಸು 120 ಸ್ಟಾರ್ಟಿಂಗ್ ಇದೆ ಪ್ರೈಸಿಂಗು. ಆಮೇಲೆ ಇದು ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ ಕ್ಲಾಡಿಂಗ್ ಅಂತ ಹೇಳ್ಬಿಟ್ಟು ಇದು ಎಕ್ಸ್ಟೀರಿಯರ್ ಕ್ಲಾಡಿಂಗ್. ಹೊರಗಡೆ ಎಕ್ಸ್ಟೀರಿಯರ್ಗೆ ಆತರ ಲೋವರ್ಸ್ ಅಲ್ಲಿ ಹೊರಗಡೆ ಹಾಕೋದು ಸರ್. ಇದು ಬಿಸಿಲು ಮಳೆ ಏನ್ ಬಿದ್ರು ಏನೂ ಆಗಲ್ಲ, ವ್ಯಾರಂಟಿ ಇರುತ್ತೆ. ಏನ್ ಬಿದ್ರು ಇದು ಇಂಟೀರಿಯರ್ ಮೆಟೀರಿಯಲ್ ಇದೆಲ್ಲ ಟಿ ವಿ ಯೂನಿಟ್ಸ್ಗೆ. ಈಗ ಅಟ್ ಪ್ರೆಸೆಂಟ್ ನಡೀತಾ ಇರೋದು ಟಿ ವಿ ಯೂನಿಟ್ಸ್, ಬೆಡ್ರೂಮ್ಸ್ಗೆ, ವಾಲ್ಗೆಲ್ಲ ನಡೀತಾ ಇದೆ ಇದು. ಹ್ಮ್, ಈಗ ನೆಕ್ಸ್ಟ್ ಈಗ ನಮ್ಮ ಹುಡುಗ ರಾಜು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಒಂದು 12 years ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ ಲೇಯಿಂಗ್ ಅಲ್ಲಿ, ಈ ಫೀಲ್ಡ್ ಅಲ್ಲಿ ಲೇಯಿಂಗ್ ಅಲ್ಲಿ. ನೀವು ಯಾವುದೇ ಕಲ್ ಕೊಟ್ಟು ಯಾವ ಥರ ಮಾಡಬೇಕು ಅಂದ್ರೆ ಆ ಥರ ಮಾಡ್ಕೊಡ್ತಾನೆ ಅವನಿಗೆ. ಅದನ್ನ ಮಾತಾಡ್ಕೊಡ್ತಾನೆ ನಿಮಗೆ. ನಮಸ್ಕಾರ ಸರ್, ನನ್ನ ಹೆಸರು ರಾಜು ಅಂತ ಸರ್. ಈ ಫೀಲ್ಡಲ್ಲಿ ಬಂದು 12 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದು ನಾವು. ಇಡೀ ಕ್ಲಾಡಿಂಗ್ಸ್ ಏನೇ ಕ್ಲಾಡಿಂಗ್ ಬೇಕಾದರೂ ಮಾಹಿತಿ ಕೊಡೋಣ ಬನ್ನಿ. ಹಾಂ, ಫೀಡಿಂಗ್ ನಾವೇ ಮಾಡ್ತೀವಿ ಸರ್, ಸೈಟಲ್ಲೇ ಹೋಗಿ ನಾವೇ ಮಾಡ್ಕೊಬರ್ತೀವಿ. ಇದು ರ್ಯಾಂಡಮ್ ಪ್ಯಾಟರ್ನ್ ಸರ್. ಹೌದು ಸರ್, ಇದು ಎಲಿವೇಶನ್ ಬಳಸೋದು. ಅದರಲ್ಲಿ ಕಲರ್ ಕಲರ್, ಇದೊಂದು ಕಲರ್, ಇದೊಂದು ಕಲರ್, 3-4 colors ಅಲ್ಲೇ ಈ ಪ್ಯಾಟರ್ನ್ ರೆಡಿ ಮಾಡ್ತೀವಿ. ಹಾಂ ಸರ್, ಹೌದು, ಓನಾಗಿ ನಾವೇ ಕ್ರಿಯೇಟ್ ಮಾಡೋದು ಇದೆಲ್ಲ. ಹಾಂ, ನಾವೇ ಕ್ರಿಯೇಟ್ ಮಾಡ್ತೀವಿ ಸರ್. ಬನ್ನಿ ಸರ್, ಇದು ಸ್ಯಾಂಡ್ ಸ್ಟೋನು. ಹಾಂ, 4x12 ರೇನ್ಬೋ ಕಲರು. ಅದರಲ್ಲಿ 3 colors ಬರ್ತವೆ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇದೇ ಪ್ಯಾಟರ್ನ್ ಮಾಡ್ಕೋಬೋದು ಸರ್. 3 colors. ಹಾಂ, 3 colors. ಔಟ್ ಸೈಡ್ ಒಂದು ಇದೆ, ತೋರಿಸ್ತೀವಿ ಲಾಸ್ಟಾಗೆ. ಇದು ಬಂದು ರೇನ್ಬೋ ಕಲರ್ ಸರ್, ಸ್ಯಾಂಡ್ ಸ್ಟೋನ್ ಅಲ್ಲಿ ಈ ತರ 4x12 ಜಾಸ್ತಿ ಮೂವಿಂಗ್ ಇರೋ ಸ್ಟೋನ್ಸ್ ಅಲ್ಲ ಇವೆಲ್ಲ ಸರ್. ಫುಲ್ ಮೂವಿಂಗ್ ಸರ್. ನಮ್ಮ ಇಡೀ ಅಂಗಡಿಗೆಲ್ಲ ಜಾಸ್ತಿ ತಿಂಗಳಿಗೆ 1000 square feet ಹೋಗ್ತಾ ಇರುತ್ತೆ ಇದು. ಹಾಂ ಸರ್, ಇದು ವಾಟರ್ ಫಾಲ್ಸ್ ಕುಂಟ್ಮೇಂಡ್ಲ ಅಂತ ಇರುತ್ತೆ. ಸೈಜ್ ಬಂದು 6x12 inches, 6x24 inches ಬರುತ್ತೆ ಆ ಥರ. ಬನ್ನಿ ಸರ್, ಇವು ಎಲಿವೇಶನ್ ಬಲ್ಸೋ ಸ್ಟೋನ್ಸ್ ಸರ್. 2x12 4x12 ಇರುತ್ತೆ. ಗ್ರೇ ಕಲರು, ಶೈನಿಂಗ್ ಕಲರ್, ಬ್ಲ್ಯಾಕ್, ಇದು ಡೀಪ್ ಗ್ರೀನ್. ಹಾಂ ಸರ್, ಡಿಫ್ರೆಂಟ್ ಕಲರ್ನ ಆ್ಯಡ್ ಮಾಡಿದ್ವಿ ಸರ್. ಇದು ಕಾಪಿ ಕಲರು, ಇದು ಗ್ರೀನ್ ಕಲರು. ಇದ್ರ ಮೇಲೆ ಪಾಲಿಶ್ ಇದೆ, ಇದೊಟ್ಟು ಪಾಲಿಶ್ ಒಂಥರ ಬರುತ್ತೆ. ಹೌದು ಸರ್, ಮ್ಯಾಟ್ ಫಿನಿಶಿಂಗ್ ಬರೋದು ಸರ್, ಬರೋದೇ ನ್ಯಾಚ್ ಫಿನಿಶಿಂಗು, ಅದ್ರ ಮೇಲೆ ನಾವು ಪಾಲಿಶ್ ಮಾಡ್ತೀವಿ. ಹಾಂ ಸರ್, ಇದು ಬಂದು ಕೇರಳ ಸ್ಟೋನ್. ಇದು ಹೋಲ್ಸೇಲ್ ರೇಟ್ ಎಲ್ಲ ಕೊಡ್ತೀವಿ ಸರ್, ನಾವಂತು ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡಿಸ್ತೀವಿ ಎಸ್ ಎಲ್ ವಿ ಸ್ಟೋನ್ ಇಂದ. ಹಾಂ, ಇಲ್ಲಿಂದ ಹೋಗುತ್ತೆ ಸರ್. ಇಯರ್ಲಿ ಕಮ್ಸ್ ಒನ್ ಟನ್ ಮೇಲೆ ರಾ ಮೆಟೀರಿಯಲ್ ನಾವು ರೆಡಿ ಮಾಡ್ತಾ ಇರ್ತೀವಿ. ಇದು ಗ್ರೂ, ಅದು ಪೇಪರ್ ಜಾಯಿಂಟ್ ಸರ್. ಹಾಂ, ಡಿಫ್ರೆಂಟ್ ಸರ್. ಕೆಲವರು ಕೈಂಡ್ಸ್ ಈ ತರ ಪೇಪರ್ ಜಾಯಿಂಟ್ ಕೇಳ್ತಾರೆ, ಕೆಲವರು ಬಂದು ಈ ತರ ಗ್ರೂ ಕೇಳ್ತಾರೆ. ಹಾಂ ಹಾಂ, ಹೌದು ಸರ್. ಇದು ಸರ್, ಹಾಂ, ಇದು ಪ್ಯಾಟರ್ನ್, ಡಿಫ್ರೆಂಟ್ ಪ್ಯಾಟರ್ನ್ ಸರ್. ಇದು 4 inch ಗ್ರೂ ಕೊಡ್ತಾ ಈ ತರ ಮಾಡ್ತೀವಿ. ಇದರಲ್ಲಿ ಎಕ್ಸ್ಪೆಂಡರ್ ವರ್ಕರ್ಸೇ ಮಾಡೋದು ಸರ್, ಎಲ್ಲ ಮಾಡಿದ್ರು ಬರಲ್ಲ. ಆಮೇಲೆ ಇದೆಲ್ಲ ಹೊಸ ಡಿಸೈನ್ಸ್ ಇನ್ನೂ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಈ ಕಡೆಯಿಂದ.
ಇವಾಲ್ಕೆ ಇವೆಲ್ಲ ಹೊಸ ಹೊಸ ಇಲ್ಲ ಇಲ್ಲ ಸರ್, ನಾವು ಚಿಕ್ಕ ಮನೆ, ಒಂದು ಬೆಡ್ರೂಮ್ ಇರೋ ಮನೆ ಅದು 8 ಲಕ್ಷ ಮನೆ ಇರುತ್ತೆ, ಕೆಲವರ್ಗೆ 10 ಲಕ್ಷ ಮನೆ ಇರುತ್ತೆ, ಚಿಕ್ಕ ಮನೆ. ಹೌದೌದು ಸರ್, ಅದು ರೀಸನಬಲ್ ಆಗಿರೋ ಸರ್. ನಮ್ಮ ಕಡೆ ಇರೋದು 60 ರೂಪಾಯಿಂದ ಕೊಡೋದು ಮೆಟೀರಿಯಲ್ನ. ನೀವು ಬೆಂಗಳೂರಲ್ಲಿ ಎಲ್ಲೇ ಸರೌಂಡಿಂಗ್ ನೋಡಿದ್ರೆ 80-90 ರೂಪಾಯಿ ಹೇಳ್ತಾರೆ. ಅದನ್ನು ಚರ್ಚೆ ಮಾಡಿ ಆಮೇಲೆ ನಮ್ಮ ಹತ್ರ ಬರ್ತೀರಾ. ನಮ್ಮ ಸುಮ್ಮ ಸುಮ್ಮನೆ ಯಾರೂ ಬರೋಲ್ಲ ಸರ್. ಇದು ಡಿಫ್ರೆಂಟ್ ಡಿಫ್ರೆಂಟ್ ಸರ್. ಇದು ಮಾರ್ಬಲ್ ಎಲ್ಲ ಚಿಪ್ಔಟು, ಪಿಂಕ್ ಕಲರು, ಇದರಲ್ಲಿ ಬ್ಲ್ಯಾಕ್ ಇದೆ, ಇದರಲ್ಲಿ ವೈಟು ಬರುತ್ತೆ, ಆಮೇಲೆ ರೆಡ್ಡು ಬರುತ್ತೆ, ಗ್ರೇ ಬರುತ್ತೆ. ಹಾಂ ಹೌದು ಸರ್, ಅವ್ರು ಚಿಕ್ಕದು ಇದೆಯಲ್ಲ ಸರ್, ಅದು ವೈಟು ಆ ಥರ. ಇದು ಸರ್ ಇದರಲ್ಲಿ ಸುಮಾರು ಪ್ಯಾಟರ್ನ್ ಮಾಡ್ಬೋದು. ಈ ಒಂದು ಸ್ಟೋಲಲ್ಲಿ ಒಂದು 4-5 ಡಿಸೈನ್ ಮಾಡ್ಕೋಬೋದು ಸರ್. ವೈಟ್ ಮಿಕ್ಸರ್ ಪಿಂಕ್ ಆಯ್ತಾ, ವೈಟ್ ಮಿಕ್ಸರ್ ಬ್ಲ್ಯಾಕ್ ಆಯ್ತಾ, ಬ್ಲ್ಯಾಕ್ ಬಿಟ್ಕೊಂಡು ಪಿಂಕ್, ಹಂಗೆ ಡಿಫ್ರೆಂಟ್ 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 ಆಗಿ ಮಾಡ್ಕೊಡ್ತೀವಿ ಸರ್. ಸರ್ ಇದು ಒಂದೇ ಥರ ಬರೋದು. ಇದು ಸ್ವಲ್ಪ ರಾಯಲ್ ರಾಯಲ್ ಲುಕ್ಗೋಸ್ಕರ ಅಲ್ಲಲ್ಲಿ ಆರ್ಕಿಟೆಕ್ಟರ್ ಕೊಡ್ತಾರಲ್ಲ ಸರ್, ಅದಕ್ಕೆ ಉಪಯೋಗಿಸೋದು. ಇದು ಆ ಥರ 4 ಇಲ್ಲ ಸರ್, ಇದ್ರಲ್ಲೂ 5 ಇರ್ತವೆ. ನಾವು ತರಿಸಿ ತರಿಸಿ ಹಾಕ್ಸ್ತೀವಿ ಸರ್, ಒಂದೇ ತಲೆ ತರಿಸಿ ಹಾಕ್ಬಿಟ್ಟು ಅದನ್ನ ಇದು ಮಾಡೋಕ್ಕಾಗಲ್ಲ ಸರ್. ಇಷ್ಟು ನೋಡಿದ್ರಲ್ಲ, ಇನ್ನು ಮುಂದೆಯಿಂದ ನೋಡಿ ಡಿಸೈನ್ಸ್ ತೋರಿಸ್ತೀವಿ ಸರ್. ಇದರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಎಲ್ಲ ಬರೋ ಸರ್. ಗ್ರೇ ಕಲರ್ದು ಪಾಲಿಶ್ ಮಾಡಿರೋದು 1x1 ಸ್ಟೋನ್ ಇದು. ಇದು 4x4 ಇದು 6 ಇದೆ ಸರ್. ಇದು ಡಿಫ್ರೆಂಟ್ 1x1 ಇದು ಮ್ಯಾಟ್ ಬರೋದು. ಇದು ವೈಟ್ ಹೌದೌದು ಸರ್. ಇದಾಗ ರೆಡಿಯಾಗಿ ಬರುತ್ತೆ, ನಾವು ಸೈಟಿಗೆ ಬಂದು ಫಿಟ್ಟಿಂಗ್ ಮಾಡ್ಕೊರೋತಾಗ ನಮ್ದಿರೋದೇ ರೆಸ್ಪಾನ್ಸಿಬಿಲಿಟಿ ಫುಲ್ ಸರ್. ಇದು ಮಿಂಟ್ ಕಲರು ಸ್ಟಾರ್, ಇದರಲ್ಲಿ ಡಿಫ್ರೆಂಟ್ ಸ್ಟಾರ್ ಇದೆಯಲ್ಲ ಸರ್, ಇದರಲ್ಲಿ ಎಲ್ಲೋ ಸ್ಟಾರ್ ಅಲ್ಲಿ ಇದೆ ಸರ್. ಓ ಇಲ್ಲಿ ಇಲ್ಲಿ ಅದು ಎಲ್ಲೋ, ಅದು ಮಿಂಟ್ ಕಲರ್ ಇದೆ ಎಲ್ಲ ಸರ್. ಇದು ಆಕ್ಚುಲಿ ಇವಾಗ ಫುಲ್ ಆಕ್ಚುಲಿ ಡೆಮೋ ಪೀಸ್ ಅಲ್ವಾ? ಹಾಂ ಸರ್. ವಾಲ್ ಕ್ಯಾಲೆಂಡರ್ ಹಾಕ್ಸಿ ರೆಡಿ ಇನ್ಸ್ಟಾಲೇಷನ್? ಹಾಂ ಇರುತ್ತೆ ಸರ್, ನಮ್ಮ ಹತ್ರ ಎಲ್ಲ ಇರ್ತವೆ. ಒಂದು ನಿಮಿಷ ಸರ್, ಕಸ್ಟಮರ್ಗೆ ಒಂದು ಐಡಿಯಾ ಬರುತ್ತೆ ಫಸ್ಟ್ ಬರ್ತದೆ ಸರ್. ಒಂದು ನಿಮಿಷ, ಇದು ನೋಡಿ, ಇದು ಟಿವಿ ಯೂನಿಟ್ಗೆ ಹಾಕಿದ್ವಿ. ಓಕೆ ಓಕೆ, ಈ ಟಿವಿ ಯೂನಿಟ್ ಹೌದೌದು ಸರ್, ಟಿವಿ ಯೂನಿಟ್. ಇಲ್ಲಿ ಬೋರ್ಡ್ ಇರೋದು ನೋಡಿ, ಇನ್ಸೈಡ್ ಸರ್, ಇದು ಇನ್ಸೈಡ್ ಮಾಡೋದು ಮೆಟಲ್. ಇದು ಪಾಲಿಶ್ ಆಗಿದೆ, ಇದಾಟ್ ಪಾಲಿಶ್, ಬೇರೆ ಏನು ವ್ಯತ್ಯಾಸ ಇಲ್ಲ. ನೋಡಿ ವೀಕ್ಷಕರೇ, ಹಿಂಗ್ ಬರುತ್ತೆ ಅಂತ ಆಕ್ಚುಲಿ. ಇದು ನೋಡಿದ್ರೆ ಮಾಸ ಇಲ್ಲ, ಆಕ್ಚುಲಿ ಅಷ್ಟು ಗೊತ್ತಾಗಲ್ಲ. ದೊಡ್ಡದಾಗಿ ನೀವು ಅಪ್ಲೈ ಮಾಡಿದ್ಮೇಲೆ ಸಕದಾಗ ಕಾಣುತ್ತೆ ಆಕ್ಚುಲಿ. ಹ್ಞೂ ಸರ್, ಸೂಪರ್. ಬರೀ ತೋರಿಸಿ ಬರೀ ಸರ್, ಇನ್ನು ಯೂನಿಕ್ ಆಗಿರೋ ಸರಿ ಅದೇ ಥರ. ಇದು ಇನ್ಸೈಡ್ಗೆ ಟಿವಿ ಹಾಲು, ಮೆಟಲ್ ಲ್ಯಾಂಡಿಂಗ್, ಡೈನಿಂಗ್ ಹಾಲು, ಕೆಲವರು ಬೆಡ್ರೂಮ್ಗೆ ಹಾಕ್ಸ್ತಾರೆ ನೀಟಾಗಿ. ಯಾಕೆ ಸರ್, ಇದರಲ್ಲಿ CNC ವರ್ಕ್ ಇದೆ. ನಿಮ್ಗೆ 4 ಪೀಸ ನೋಡೋದಕ್ಕಂತ ಡೈರೆಕ್ಟ್ ಡೆಮೋ ನೋಡಿದ್ರೆ ಇನ್ನೂ ಹೆಚ್ಚು ಚೆನ್ನಾಗಿ ಕರದ್ದೆ. ಅದಕ್ಕೂ ಇದರಲ್ಲಿ ಡಿಫ್ರೆಂಟ್ ಸರ್, ಇದು ಸ್ಯಾಂಡ್ ಸ್ಟೋನ್, ಇದನ್ನು ಡಿಫ್ರೆಂಟ್. ಇದು ಮಾರ್ಬಲ್ ಗ್ಯಾಲಕ್ಸಿ. ಹಾಂ ಸರ್, ಇದು 3D ಎಲ್ಲ ಹೋಗುತ್ತೆ ಸರ್. ಇವು 3D ಲೆಕ್ಕನೆ. ಇದರಲ್ಲಿ ಕೆಲವರು ದೇವ್ರ ಮೇಲೆ ಆಸೆ ಇರೋ ಫುಲ್ಲು ಆತರ ಮನೆಗೆ. ಹಾಂ ಸರ್, ಎಂಟ್ರೆನ್ಸ್ ವಾಲಕ್ಕೆ ಓಂಕಾರ ಎಲ್ಲ ಸಿಂಬಲ್ ಸರ್ ಇದು. ಆಮೇಲೆ ಇದು ಮಾರ್ಬಲ್ ಅಲ್ಲೇ ಗ್ರೀನು ಮತ್ತು ವೈಟು ಪ್ಯಾಟರ್ನ್ ಸರ್. ಸುಮಾರು ಇನ್ನೇ ಐತೆ ಸರ್, ಈ ಬಂಗಾರ ಐತೆ, ಇನ್ನು ತೋರಿಸ್ತೀನಿ. ಅದಕ್ಕೆ ಆಪೋಸಿಟ್ ಸುಮಾರು ಇರ್ತವೆ. ಈ ಸೈಡ್ ಸರ್ ಆಪೋಸಿಟ್ ಕಲರ್, ಇಲ್ಲಿ ಆಪೋಸಿಟ್ ಕಲರ್. ಇದು ಹೇಳ್ದಲ್ಲ ಸರ್, ಒಂದ್ರಲ್ಲೇ ಸುಮಾರು 1x2 3x2 ಆ ಥರ ಡಿಸೈನ್ಸ್ ಇರ್ತವೆ. ಹ್ಞೂ ಸರ್, ನಾವು ಡಿಫ್ರೆಂಟ್ ಮಾಡಿದ್ರೆ ಸರ್ ಇಷ್ಟೊಂದು ಡಿಸೈನ್ ಇದೆ. ಒಂದ್ರಲ್ಲೇ ನೋಡಿದ್ರೆ 100 ಹೆಚ್ಚು ಇರಲ್ಲ. ಸುಮಾರು ಅಂದ್ರೆ ನಮ್ಮ ಅಂಗಡಿಯಲ್ಲ 400 ಡಿಸೈನ್ ತಾಗಿದೆ. ಹ್ಞೂ ಸರ್, ನಾವು ಇದರಲ್ಲೇ ಬೇರೆ ಬೇರೆ ನೋಡಿದ್ವಲ್ಲ ಸರ್. ಈಗ 6x24 ಅಂದ್ರೆ ಅಡ್ಡ ಬರುತ್ತವೆ. ಈಗ ಬ್ಯಾಂಬಸ್ ನೋಡಿ ಸರ್, ಇದು ಅಡ್ಡ. ಐ 1x1 ಇದು ಅಡ್ಡ. ಅಡ್ಡ ನ್ಯಾಚುರಲ್ ಸ್ಟೋನ್ಸ್ ಸರ್, ಇವೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಸರ್. ಯಾವ್ದು ಆರ್ಟಿಫಿಷಿಯಲ್ ಅಲ್ಲಿ ಯಾವ್ದು ಇರಲ್ಲ ನಮ್ಮ ಹತ್ರ. ಯಾಕಂದ್ರೆ ಸರ್ ಇದು ರೆಡಿಯಾಗಿ ಬರೋದು, ನಾವು ಓನಿಗೆ ರೆಡಿ ಮಾಡೋದಕ್ಕಿಂತ ರೆಡಿ ಮಾಡೋ ಬರೋದು ಮೆಟೀರಿಯಲ್ ಬೇರೆ. ಈಗ ಓನಾಗಿ ಮಾಡಿ ರೆಡಿ ಮಾಡೋ ನ್ಯಾಚುರಲ್ ಸ್ಟೋನ್ಸ್ ಅಲ್ಲಿ ಇವೆಲ್ಲ ಸರ್. ಸರ್ ಟೈಲ್ಸ್ ಬಂದು ತಮಗೆ 10 ವರ್ಷಕ್ಕೆ ಶೇಡ್ ಆಗುತ್ತೆ. ಇದು 20-30-40 ಇಲ್ಲ, ಲೈಫ್ ಟೈಮ್. ಒಂದೇ ಸಜೆಷನ್, ಒಂದೇ ಸಲ ಸಜೆಷನ್. ಇದು ಎಲಿವೇಶನ್ಗೆ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಫುಲ್ ಪಕ್ಕಾ ಬಂಡೆ ಇದೆ ಕಲರ್. ಹೌದು ಸರ್, 6x24 ಬರುತ್ತೆ. ಅದ್ರಲ್ಲೇ 6x12 ಬರುತ್ತೆ. ಅದರಲ್ಲೇ ಸರ್ ಇದು ಡಿಫ್ರೆಂಟ್ ಆಗಿದ್ರೆ ಸಿಕ್ ಬೇದು ನಾವು ಪ್ಯಾಟರ್ನ್ ಮಾಡಿದೀವಿ ನೋಡಿ ಏನಿದೆ. ಇದು ಗ್ರೇ ಕಲರ್ ಅಂತ ಹೇಳ್ತಾರೆ ಸರ್, ಇದು ಗ್ರೇ ಕಲರ್. ಹೌದು ಸರ್, ಇದು ಇವಾಗ ಫುಲ್ ಮೂವಿಂಗ್ ಇರೋದು ಸರ್. ಇದು ಇದು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಫುಲ್ ಅಪ್ಲೈ ಮಾಡ್ತಾರೆ. ಕಿಚನ್ ಮಾಡೋದು ಬೇರೆ ತರ ಇರುತ್ತೆ ಸರ್, ಅದು ಫುಲ್ ನೈಸ್ ಇರಬೇಕು. ಸರ್ ಇದು ಎಲಿವೇಶನ್ಗೆ ಟಿವಿ ಎಂಟ್ರೆನ್ಸ್ ವಾಲ್ಸ್ಗೆ ಎಲ್ಲದು ಇನ್ಸೈಡ್ ಔಟ್ ಸೈಡ್ ಎರಡಕ್ಕೆ ಯೂಸ್ ಮಾಡೋ ಮೆಟೀರಿಯಲ್ಸ್. ಸರ್ ಇದು ಮಿಂಟ್ ಕಲರ್, ಅದೇ ಹೇಳ್ತಾ ಇದೆ ಸರ್. ತಮ್ಗೆ ಎಂಟ್ರೆನ್ಸ್ಗೆ ವಾಲ್ ಹತ್ರ ಟಿವಿ ಹಾಲು ಬೆಡ್ರೂಮು
ಡಿಫ್ರೆಂಟ್ ಡಿಫ್ರೆಂಟ್ ಇರೋರ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಸರ್ ಇದ್ರ ಮ್ಯಾಟ್ ಬಂದು 12 mm ಇಂದ 15 mm ತಗ ರೆಡಿ ಆಗಿ ಬರುತ್ತೆ. ಸೊ 1x1 ಸ್ಕ್ವೇರ್ ಫೀಟ್. ಇದಕ್ಕೆ ನೀವು ನೋಡ್ತಾ ಇರೋದು ನಮ್ಗೆ 10 mm ಒಳಗಡೆ ಇದೆ. ಇಲ್ಲಿ ಬಂದು ನೋಡಿ ಸರ್, ಇದು 3D ಬಂದ್ರಕ್ಕೆ 15 mm ತಗ ಇರುತ್ತೆ. 1x2 ಪ್ರೊಜೆಕ್ಷನ್ ಬರಕ್ಕೆ ಅದ ಕ್ರಿಯೇಟ್ ಮಾಡ್ತೀವಿ ಸರ್. ನೋಡಿ ಸರ್, ತಾವ್ ಕೇಳಿದ್ರಲ್ಲ ಕಿಚನ್ಗೆ, ಆಮೇಲೆ ಬಾತ್ರೂಮ್ ಗೆ ಮುಂದೆ ಎಂಟ್ರೆನ್ಸ್ ವಾಲ್ ಸಿಂಕ್ ಅಂತ ಪ್ಲೇಸ್ ಹಾಕ್ಸ್ತಾರ ಸರ್. ಇದು ನೋಡೋದೊಂದು ಡಿಫರೆಂಟ್ ಯಾವ ಕಾರಣ ಏನಾಗಲ್ಲ ಸರ್, ಫುಲ್ ನ್ಯಾಚುರಲ್ ಸರ್ ಇವೆಲ್ಲ ಇರೋದು. ಇದ್ರಲ್ಲಿ ಹೌದು ಸರ್, ಇದು ಬಂದು ನ್ಯಾಚುರಲ್ ಏನಕ್ಕಂದ್ರೆ ಹೇಳ್ತೀವಿ ಸರ್, ಇದು ಹೆಂಗ ಭೂಮಿಯಿಂದ ಬರೋದೋ ಅದನ್ನ ಕೂದಿ ಪಾಲಿಶ್ ಮಾಡಿ ರಫ್ ಮಾಡಿದ್ಮೇಲೆ ರಫ್ ಮೇಟರ್ ನ ಶಿಫ್ಟ್ ಮಾಡಿ ಚಿಪ್ಪಿಂಗ್ ಮಾಡ್ತಾರೆ. ಆವಾಗ ಇದು ಒಂದು ಕಲೆ ಕಾಣಿಸ್ತೆ ಕ್ಲಾಡಿಂಗ್ದು. ಏನು ಹಾಕಿಲ್ಲ ಸರ್, ಏನಿದೆ ಹಂಗೆ ಪ್ರತಿ ಒಂದು. ಇದೊಂದು ಡಿಫ್ರೆಂಟ್ ಸರ್, ಈಗ ನೋಡಿ ದೊಡ್ಡ ಪೀಸು ಬರುತ್ತೆ, ಇದ್ರಲ್ಲಿ ಚಿಕ್ಕ ಚಿಕ್ಕ ಮಾಡಿ ಎಂದ ಒಂಥರ ಪ್ಯಾಟರ್ನ್ ಮಾಡ್ತೀವಿ. ಇದನ್ನು ಸಿಲ್ವರ್ ಶೈನ್ ಅಂತ ಕರಿತೀವಿ ಸರ್ ಇದಕ್ಕೆ ಹೆಸರು. ಆ ಥರ ಡಿಫ್ರೆಂಟ್ ಇದೇ ಆ ಬಜೆಟ್ ಕಲರ್ ನೋಡಿದ್ರೆ ಕಸ್ಟಮರ್ ಈ ಥರ ಅದರಲ್ಲಿ ಬರ್ತಾರೆ. ಬ್ರೌನ್ ಕಲರಲ್ಲಿ ಇದೇ ಪ್ಯಾಟರ್ನು ಅದೇ ಡಿಸೈನು, ಇದ್ರ ಮೇಲೆ ಪಾಲಿಶ್ ಮಾಡಿದ್ರೆ ಒಂಥರ ಜಸ್ಟ್ ಮನೇಲಿ ಸರ್ ಪಾಲಿಶ್ ಮಾಡಿದ್ರೆ ಈ ಥರ ಶೈನಿಂಗ್ ಚೇಂಜ್ ಆಗುತ್ತೆ ಡಿ ಗ್ರೀನ್ಗೆ. ಡಾರ್ಕ್ ಆಗುತ್ತೆ. ಹೌದು ಸರ್, ಅದು ಪಾಲಿಶ್ ಬಂದು ನಮ್ಗೆ 12 ವರ್ಷ ಲೈಫ್ ಇರುತ್ತೆ. ಇನ್ಸೈಡ್ ಆದರೆ ಒಂದು 15 ಇಯರ್ಸ್ ಮೇಲೆ ಇರುತ್ತೆ ಸರ್, ಔಟ್ ಸೈಡ್ ಬಂದು ಒಂದು 10 to 12 ಇಯರ್ಸ್ ಇರುತ್ತೆ ಸರ್. ಆ ಥರ ಸರ್ ಅವ್ರವ್ರ ಇಷ್ಟ ಕ್ಲೈಂಟ್, ನಮ್ದು ಏನಿಲ್ಲ. ನಾವ್ ಹೇಳಿದ ಮೇಲೆ ಮಾಡಲ್ಲ ಅಂತಾರ, ಅವ್ರಿಗೆ ಯಾವ ತರ ಇಷ್ಟಪಡ್ತಾರೆ ಅವ್ರ ಇಷ್ಟಕ್ಕೆ ಹೋಗ್ಬೇಕು ನಾವು. ಹೌದೌದು ಸರ್. ಸರ್ ಅಲ್ಲಿ ನೀವು ಗ್ರೀನ್ ನೋಡಿದ್ರಿ, ಇಲ್ಲಿ ಗ್ರೀನ್ ನೋಡಿದ್ರಿ, ಆಪೋಸಿಟ್ ಬನ್ನಿ ಸರ್, ಇದು ಬ್ರೌನ್ ಸೇಮ್. ಇದು ಎಲ್ಲ ನ್ಯಾಚುರಲ್ ಸರ್, ಯಾವ್ದೋ ರೆಡಿ ಮಾಡೋದಿಲ್ಲ. ಒಂದೇ ಇರೋದ್ರಿಂದ ಕಟ್ ಮಾಡಿ 1x1 ಪೀಸ್ ಮಾಡಿ ಬರ್ತದೆ ಸರ್. ಇದು ಹಾಕೋ ಜಾಗನೇ ನಾವ್ ಹೇಳಿದ್ವಲ್ಲ, ಡಿಫ್ರೆಂಟ್ ಅಂತ ಜಾಗಕ್ಕೆ ನೀಟ್ ಬಾತ್ರೂಮ್ ಮುಂದೆ ಸ್ವಲ್ಪ ಹ್ಯಾಂಡ್ ವಾಶ್ ಹತ್ರ ಸ್ವಲ್ಪ ಮಿರರ್ ಸರ್. 15 mm ಇಂದ 12 mm ಅದೇ ಆಪೋಸಿಟ್ ಶ್ಯಾನ್ ಸ್ಟೋನ್ ಸರ್. ಇದೊಂದು ಡಿಫ್ರೆಂಟ್ ಪ್ಯಾಟರ್ನ್ ನೋಡಿ, ಇದು ಸೂಪರ್ ಸರ್. ನಮ್ಗೆ ಇನ್ ಸೈಡ್ ಔಟ್ ಸೈಡ್ ಎರಡಕ್ಕೂ ಹಾಕ್ತಾರೆ. ಔಟ್ ಸೈಡ್ ಅಂದ್ರೆ ಸರ್ ಬಾಗಿಲು ಮುಂದೆ ಸ್ವಲ್ಪ ಎಂಟ್ರೆನ್ಸ್ ಮಾಡೋ ಫೀಲ್ ಆಗೋ ಸ್ವಲ್ಪ ಗುಡ್ ಲುಕ್. ನಮ್ದು ಗ್ರಾನೈಟ್ ಮಾರ್ಬಲ್ ಕಿಂತ ಫುಲ್ ಲೈಫ್. ಇದು ಕಾಸ್ಟ್ ಅದಕ್ಕಿಂತ ಕಡಿಮೆ ಬರುತ್ತೆ. ಲುಕ್ ನೋಡಿದ್ರಲ್ಲ ಸರ್ ಹೆಂಗ್ ಕಾಣಿಸ್ತಾ ಇದೆ. ಆ ತರ ಸರ್, ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನಾರ್ಮಲ್ ಸರ್. ಇದು ಪ್ಲೇನ್ ಆಗಿ ಎಲಿವೇಶನ್ ಹೋಗಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಜಿನಿಯರ್ಸ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಲ್ಟಿಪ್ಲೇಷನ್ ಕಲೆಕ್ಷನ್ ಕೊಡ್ತಾರೆ. ಆ ಕಲೆಕ್ಷನ್ ಹೋಗ್ಬೇಕು ನಾವು ಅಂದ್ರೆ ಇದು ಆಪೋಸಿಟ್ ಅಲ್ಲಿ ಕಲರ್ಸ್ ನೋಡಿದ್ರೆ ಇವು ತುಂಬಾ ಸುಮಾರು ಸರ್. ಅಲ್ಲೂ ಸ್ವಲ್ಪ ಮಿಂಟ್ ವೈಟ್, ಇಲ್ಲೂ ಸಿಲ್ವರ್ ಶೈನು. ಹಾ ಸರ್, ಅದು ಆಪೋಸಿಟ್ ಗ್ರೀನ್ ಸಿಲ್ವರ್ ಶೈನು. ಇದು ನೋಡಿ ಸರ್ ಮಾರ್ಬಲ್, ಇದು ಮಾರ್ಬಲ್. ಇದು ಮಾರ್ಬಲ್ ಸರ್, ಇದು ಪಾಲಿಶ್ ಆಗಿರೋದು. ಪಾಲಿಶ್ ಮಾಡಿ ಈ ತರ ಗ್ರೀನ್ ಕಾಣಿಸ್ತಾ ಸರ್ ಕನೆಕ್ಟ್ ಸರ್. ಇದು ಬಂದು 3D ಪ್ಯಾನಲ್ಸ್, ಅದು ನ್ಯಾಚುರಲ್ ಸ್ಟೋನ್ ಅಲ್ಲ ಡೈಮಂಡ್ ಶೇಪ್ಸ್. ಫುಲ್ 3D ಸರ್ ಲುಕ್. ನಿಮ್ಗೆ ಬೆಲ್ಕ್ ಬಂದ್ರೆ ಇನ್ನು ಇದು ಲೈಟ್ ಕಿಂತ ಸಕ್ಕತ್ತ ಬರ್ದಿ ಎಲ್ಲ ಸ್ಟೋನ್ ಸೇಮ್ ಆಪೋಸಿಟ್ ಡಿಸೈನ್ಸ್. ಇನ್ನು 3D ಕೆಲವರ್ಗೆ ಫುಲ್ 3D ಬೇಕಂತಾರೆ. ಮನೆಗೆ ಉಪಯೋಗಿಸೋದಂತ ಡಿಸೈನ್ ಸರ್, ಟಿವಿ ಹಾಲ್ ಆಗಲಿ, ಬ್ಯಾಕ್ಗ್ರೌಂಡು, ಅದರ ಡೈನಿಂಗ್ ಹಾಲ್ ಬ್ಯಾಕ್ಗ್ರೌಂಡು, ಎಲ್ಲ ಕುತ್ಕೊಂಡು ಸೋಫಾ ಹತ್ರ ಸ್ವಲ್ಪ ಫೀಲ್ ಗುಲ್ ಗುಡ್ ವಾಲ್ ಪೇಪರ್ಗೆ ಇದೆಲ್ಲ ತಕ್ಕಂತ ನ್ಯಾಚುರಲ್ಗೆ ಹಾಕಿದ್ರೆ ಅದೇ ಸೇಮ್ ಕಾಸ್ಟ್. ಸುಮಾರು ಸರ್ ನನ್ನ ಫೀಲ್ಡಾಗ ನಾನು ಬಂದು 12 ವರ್ಷ ಆಗ್ತದೆ, 1000 ಮೇಲೆ ಮಾಡಿದ್ದೀನಿ ಸರ್. 1000 ಮೇಲೆ ಮಾಡಿದ್ದೀನಿ ಸರ್, ನಾನೊಬ್ಬನೇ 1000. ನಮ್ಮ ಹುಡುಗರು ಎಷ್ಟು ಮಾಡಿರ್ತಾರೆ ಅದನ್ನ ತಿಳ್ಕೊಳ್ರಿ. ನಮ್ಮ ಟೀಮ್ ಬಂದು ಸರ್ 13-14 ಜನ ಇರ್ತೀವಿ. ಮಂತ್ಲಿ ಒನ್ ಟೈಮ್ ಹೋಗ್ತೀವಿ ನಾವು ಆಂಧ್ರದಿಂದ ಬಂದು ಮಾಡ್ತಾ ಇರ್ತೀವಿ. ಇಡೀ ಎಲ್ಲ ಲೋಕಲ್ ಎಲ್ಲ ಮಾಡೋರೆಲ್ಲ ಆಂಧ್ರದಿಂದ ಕರ್ಕೊಬಂದು ಕಲ್ಕೊಂಡು ಮಾಡ್ತೀವಿ. ಹಾಂ ಸರ್, ಸ್ಟಾಫ್ಗಂತ ಹುಡುಗರಿಗೆ ಪ್ರತಿಯೊಂದು ವ್ಯವಸ್ಥೆ ಅವರೇ ಮಾಡ್ಕೊಡ್ತಾರೆ. ಹಾಂ ಸರ್, ಪ್ರೈಸಿಂಗ್ ಏನ್ ಬೇಡ ಬಜೆಟ್ ಅಲ್ಲಿ ಸರ್ ಬಡವರಿಗೆ. ಹಾಂ ಸರ್, ಯಾವ್ದೋ ಸಜೆಸ್ಟ್ ಮಾಡಿದ್ರಿ, ಯಾವ ಸಜೆಸ್ಟ್ ಮಾಡ್ತೀರಿ ಇಷ್ಟಲ್ಲಿ? ಸೂಪರ್ ಮನೆ ಸರ್. ಸರ್, ನಾವು ಮಾಡಿರೋ ಬಿಲ್ಡಿಂಗ್ ನ ತಮ್ಗೆ ತೋರಿಸ್ತೀವಿ. ಈಗ ಸರ್ 10 lakh ಕಟ್ಟೆ ಮನೆ ಒದ್ದೆ 10 crore 80 crore ತಕ್ಕ ಬಿಲ್ಡಿಂಗ್ ಇದೆ ನಮ್ಮ ತರ. ಅದಕ್ಕೂ ಸಾದ್ರಲ್ಲಿ ಕಲ್ಲು ಹಾಕಿದ್ವಿ. ಚೀಪ್ ಅಂಡ್ ಬೆಸ್ಟ್ ಸೇಮ್ ಲುಕ್. 80 crore ಯಾಕೆ ಹಾಕ್ಸ್ಕೋಬೇಕು ಸರ್? ಅದೇ ಅಲ್ವಾ, ಅವ್ರಿಗೆ ಇಷ್ಟ ಆಗಿದೆ ಸರ್. ಅವರು ಇದರಲ್ಲಿ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕೇಳ್ತಾರೆ ಸರ್. ಸರಿ, ಇದು ಸಾದ್ರಲ್ಲಿ ಕಲ್ಲು ಇನ್ಸೈಡ್ ಮಾಡಿದ್ದೀವಿ. ಇನ್ಸೈಡ್ ನೋಡಿ, ಸೀಲಿಂಗು ಗೀಲಿಂಗು ಮನೆ ಒಳಗಡೆ ಮಾಡಿಸಿದ್ರು. ಸ್ಟಾರ್ಟಿಂಗ್ ಪ್ರೈಸ್ ಸರ್?
ಇಷ್ಟ ಸರ್, ತುಂಬಾ ಮೂವಿಂಗ್ ಇರೋದು. ನಾವು ಮಾಡೋದ್ರ ಡಿಫ್ರೆಂಟ್ ಡಿಫ್ರೆಂಟ್ ಸರ್. ಈ ಗ್ರೂ ನೋಡಿ, ಇದರಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತದೆ ಸರ್. ಪೇಂಟ್ ಏನಿಲ್ಲ, ನ್ಯಾಚುರಲ್ ಗ್ರೂ. ನಾವು ಇದನ್ನ ಪೌಡರ್ ಅಲ್ಲಿ ಮಿಕ್ಸ್ ಮಾಡಿ ಈ ತರ ರೀತಿ ತಗೋರ್ತೀವಿ. ಕೆಲವರು ಪೇಂಟ್ ಮಾಡಿಸ್ತಾರೆ, ಅದು ಲೈಫ್ ಇರಲ್ಲ. ಇದು ಒಂದ್ಸೈಡ್ ಮುಗೀತು. ಇನ್ನು ಯಾವಾಗ ನೋಡಿದ್ರೆ ಹಿಂಗೆ ಕೆಲವರು ಔಟ್ ಸೈಡ್ ಹಾಕ್ತಾರೆ, ಕೆಲವರು ಇನ್ ಸೈಡ್ ಹಾಕ್ಸ್ಕೊಂಡ್ರೆ ಸರ್. ಸರ್ ನಮ್ದು ಸರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ ಕೆಲಸ ಏನಂದ್ರೆ ಸರ್, ಇದಕ್ಕಂತ ನಾವು ಇರೋದಂಕ ಅಂತಲ್ಲ, ಇದಕ್ಕಂತ ನಾವು ಇರಿದಿರಿ ಅಂತ ಹೇಳ್ತೀವಿ. ಯಾಕಂದ್ರೆ ಸರ್, ಇದು ನಾವು ಮಾಡೋದೇ ರೀತಿ ಬೇರೆ. ಎಲ್ಲರ ತರ ಇಲ್ಲ, ಕೆಲವರು ಒಂಥರ ಮಾಡ್ತಾರೆ, ಒನ್ ಬೈ ಒನ್ ಗೊತ್ತಿರಲ್ಲ. ನಾವು ಒನ್ ಬೈ ಒನ್ ಹಾಕ್ತೀವಿ. ಅಂದ್ರೆ ಸರ್, ಒಂದ್ ಮರಳು ಒಂದ್ ಮಡಿ ಸಿಮೆಂಟ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗುತ್ತೆ. ನಾವು ಬಿಲ್ಡಿಂಗ್ ನಾವು ಯೂಸ್ ಮಾಡೋ ಮೆಟಲ್ ಇರೋದಲ್ಲ ಸರ್, 1/9 ಒಂದ್ ಮೂಟೆಗೆ ಸಿಮೆಂಟ್ಗೆ 9 ಬಾಂಡ್ಲಿ ಮರಳು ಹಾಕ್ತಾರೆ, ಸ್ಟ್ರಾಂಗ್ನೆಸ್ ಕಡಿಮೆ ಆಗುತ್ತೆ. ಇದನ್ನ ನಾವು ಐಪ್ ಮಾಡ್ತೀವಿ ಲೆವೆಲ್. ಆ ಸ್ಟ್ರಾಂಗ್ ಎಲ್ಲ ಒಂದಕ್ಕೆ ಯಾವತ್ತು ಬೀಳಂಗಿಲ್ಲ, ಇದಾಗಿದ್ದಿಲ್ಲ, ಕ್ರ್ಯಾಕ್ ಹೊಡೆಯೋದಿಲ್ಲ ಸರ್. ಫುಲ್ ಸ್ಟ್ರಾಂಗ್ ಆ ಥರ. ಒಂದು ಚದರಕ್ಕೆ ಸರ್ ಒಂದುವರೆ ಮೂಟೆ ಸಿಮೆಂಟ್ ಅಷ್ಟೇ. ಜಾಸ್ತಿ ಅವನು ಆಗ್ಬಿಡಲ್ಲ ಸರ್. ಏನಾನ ಮಾಡಿಸಿ ಸಿಮೆಂಟ್ಗೆ ಇಷ್ಟ ಆಗ್ಬಿಡ್ದು ಅಷ್ಟ ಆಗ್ಬೋದು. ಕೆಲವರು ಪಾಪ ಅದೇ ಅಂದ್ಕೊಂಡು ಮಾಡಿಸೋರು ಇರೋಲ್ಲ. ಸಿಮೆಂಟ್ಗೆ ಒಂದು 5 ಮೂಟೆ ಬೇಕು, 10 ಮೂಟೆ ಬೇಕು, ಕಲ್ಗೆ 5,000 ಆಗಿದ್ರೆ 6,000 ಆಗದಂತ ಹಿಂದೆ ಮುಂದೆ ಆಡ್ತಾರೆ. ನಮ್ಮ ಹತ್ರ ಬನ್ನಿ, 10,000ಕ್ಕೆ ಒಂದು ಚದರ ಮಾಡಿಸ್ಕೊಡ್ತೀವಿ ವಿತ್ ಫಿಟ್ಟಿಂಗ್ ಸೇರಿ ಸರ್. ಆ ಥರ ಸರ್ ಬನ್ನಿ. ಇದರಲ್ಲಿ ಡಿಫ್ರೆಂಟ್ ಏನೇ ಸರ್, ಚಿಕ್ಕ ಇದು ವರ್ಕ್ ಇಡೋ ಸರ್. ಇದೆಲ್ಲ ರೆಡಿ ಆಗಿ ಬರುತ್ತೆ, ವೈಟು ಎಲ್ಲೋ ಇತ್ತ ಗ್ಯಾಲಕ್ಸಿ ಸರ್. ಇಲ್ಲಿಂದ ಸೇರಿ ಇಲ್ಲಿ ತಗೋ ಒಂದೇ ಪೀಸು ರೆಡಿಯಾಗಿ ಬರುತ್ತೆ. ಇದು ಹಾ, ನಮ್ಗೆ ಬೇಕಾಗದ ಪ್ಯಾಟರ್ನ್ ಇದರಲ್ಲಿ ಗ್ರೀನು ಮಾಡ್ಬೋದು, ಎರಡೇ ಮಾಡ್ಬೋದು. ಅಂಥವು ಇದೆ ಸರ್, ತೋರಿಸ್ತೀವಿ. ಇದು ಆಂಧ್ರದಿಂದ ಬರೋ ಬ್ಯಾಂಬೋ ಸನ್ ಸರ್. ಇದು ಪಾಲಿಶ್ ಮಾಡಿದ್ರೆ ಸಕ್ಕತ್ ಕಾಣುತ್ತೆ. ಒಂದು ನಿಮಿಷ ಹಂಗೆ ಇರಿ ಸರ್, ತಗೊಬಂದೆ. ಇದು ಪಾಲಿಶ್ ಮಾಡಿದ್ರೆ ಡಿಫ್ರೆಂಟ್ ಏನು ಕಾಣುತ್ತೆ ಅಂದ್ರೆ ಸರ್, ನೋಡ್ತಾ ಇರಿ. ಖುಷಿ ಇಷ್ಟು ಡಿಫ್ರೆನ್ಸ್ ಇರೋದು ಸರ್. ಇದು ಇನ್ಸೈಡ್ ಬಲ್ಸೋದು ಸರ್. ಇದ್ರ ಸೂಪರ್ ಅಂದ್ರೆ ಸೂಪರ್ ಡಿಫ್ರೆಂಟ್ಗೆ ಕಾಣ್ಬೇಕಂದ್ರೆ ಸರ್. ಹಾ, ನೀರು ಅಂದ್ರೆ ಪಾಲಿಸ್ ಒಂದು ಬರತ್ ಸರ್, ಒಂದು 12 ಲೇಯರ್ಸ್ ಇರುತ್ತೆ. ಹಾ ಹೌದು ಸರ್, 12 ಲೇಯರ್ಸ್ ಇರುತ್ತೆ. ಏನಾಗುತ್ತೆ ಸರ್, ಇದ್ರ ನ್ಯಾಚುರಲ್ ಸ್ಟೋನು ಶೇಡಿಂಗ್ ಏನಾಗಲ್ಲ ಸರ್, ಹೆಂಗೆ ಇರುತ್ತೆ. ಇದು ಇನ್ಸೈಡ್ ಆಗುತ್ತೆ ಸುಮಾರು 20 ವರ್ಷ ಬರುತ್ತೆ ಪಾಲಿಶ್. 20 ವರ್ಷ ಒಂದ್ಸೈದ ಅದ್ ನಾವು ಮನೆಗೆ ಏನಾದ್ರು ಮಾಡ್ಸೋ ಟೈಮಲ್ಲ ಪಾಲಿಶ್ ಮಾಡ್ತಾ ಮುಗ್ದಾಯ್ತು. 1 ಲೀಟರ್ ಬಂದು ಒಂದು ಚದ್ರಾಗ ಬರುತ್ತೆ ಆ ಥರ ಸರ್. ಹಂಗೆ ಸರ್, ಇದರಲ್ಲೇ ಡಿಫ್ರೆಂಟ್ ಕಲರ್ಸ್ ಕೇಳ್ತಾರೆ. ಇಲ್ಲಿ ನೋಡಿ ಸರ್, ರೆಡ್ಡು ಈ ಥರ, ಗ್ರೀನು ಈ ಥರ, ಬ್ರೌನು, ಡಿಫ್ರೆಂಟು ಇದನ್ನು ಕೇಳ್ತಾರೆ. ಕೆಲವರು ಇನ್ನೂ ಹೊಸದಾಗ ಏನಾದ್ರು ಬೇಕಂದ್ರೆ ಸ್ಟ್ಯಾಂಡ್ ಸ್ಟೋನ್ಗೆ ಇದರಲ್ಲಿ ನೋಡಿ ಸರ್, ಫುಲ್ CNC ವರ್ಕು. ಇದು 1/1 ಮೆಟಲ್ CNC ವರ್ಕು. ಇದ್ರ ಇತ್ತು ಮೆಟಲ್ ಬರುತ್ತೆ, ಮೆಟಲ್ ಸರ್, ಮೆಟಲ್. ಹಂಗ ಆಪೋಸಿಟ್ ಹೋಗಿದ್ರೆ ನಮ್ಮ ಹತ್ರ ಇರೋ ವೈಟು ಪ್ಯೂರ್ ಮಾರ್ಬಲ್ ಸರ್. ಇದು ಆ ತರ ಈಗ ಬ್ಲ್ಯಾಕು ಹಿಂಗಿದೆ ಸರ್, ನೋಡ್ತಾ ಇದ್ರ. ಅದಕ್ಕೆ ಆಪೋಸಿಟ್ ನಾವು ಬಂದ್ರೆ ವೈಟು, ಪ್ಯೂರ್ ವೈಟ್ ಮಾರ್ಬಲ್ ಅಲ್ಲೇ 1/1 ಸೀಟ್ಸ್. ಡಿಫ್ರೆನ್ಸ್ ಇದು ಸ್ವಲ್ಪ ಶೇಡಿಶ್ ಇದೆ ಅಲ್ಲ ಸರ್, ಇದು ಬ್ಲ್ಯಾಕ್, ಪ್ಯೂರ್ ಬ್ಲ್ಯಾಕ್. ಹಂಗೆ ಆಪೋಸಿಟ್ ಅಲ್ಲಿ ಎಲ್ಲೋ ಇತ್ತು ವೈಟು, ಒಂಥರ ಮರದಲ್ಲಿ ಮಾಡ್ತಾರೆ. ಅದೇ ತರ ಕಾಣೋ ನ್ಯಾಚುರಲ್ ಸರ್, ಇವೆಲ್ಲ ಸ್ಟೋನ್ಸ್ ಸರ್, ಪಕ್ಕಾ ನ್ಯಾಚುರಲ್ ಸರ್. ಇವೆಲ್ಲ ನಾವು ಯಾರು ರೆಡಿ ಮಾಡೋದಿಲ್ಲ. ಸ್ಟೋನ್ ಬರೋದಂಗೆ ಇದು ರಾಜಸ್ಥಾನ ಮೆಟೀರಿಯಲ್ ಸರ್. ಅದೇ ಆಪೋಸಿಟ್ ಅಲ್ಲಿ ರಾಜಸ್ಥಾನ ಅಲ್ಲಿ ಬರೋದು ಇದು ಪಿಂಕ್ ವಿತ್ ವೈಟು. ಓ, ಸೇಮ್ ಬಟ್ ಪ್ಯಾಟರ್ನ್. ಹಾ ಸರ್, ಇದರಲ್ಲ ಇರೋ ವೈಟೇ ಇದರಲ್ಲಿ ಚೇಂಜಸ್ ಪ್ಯಾಟರ್ನ್ಗೋಸ್ಕರ ಚೇಂಜಸ್ ಡಿಸೈನ್ ಮಾಡ್ತೀವಿ ಸರ್. ಅದರಲ್ಲಿ ಆಪೋಸಿಟ್ ಅಲ್ಲಿ ಇರೋ ಇದೊಂದು ಇನ್ಸೈಡ್ ವಾಲ್ಸ್ಗೆ. ಹಾ ಸರ್, ಬಾಗಿಲು ಮುಂದು ಇನ್ಸೈಡ್ ಡೈನಿಂಗ್ ಹಾಲ್ ಅಂತ ಹೇಳಿದ್ರಲ್ಲ ಸರ್. ಸರ್, ಇವೆಲ್ಲ ಫುಲ್ ಲೈಫ್ಗೋಸ್ಕರ ಒಂದೇ ಸಲ ಸಜೆಷನ್ ಎಲ್ಲ. ಅದು ಆಪೋಸಿಟ್ ಇದು ಇದು ನಮ್ಮ ಕಡೆ ಇರೋದು. ಕೆಲವರಿಗೆ ಒಂಥರ ಇಷ್ಟ ಆಗುತ್ತಲ್ಲ ಸರ್ ಆ ಥರ. ಇದರಲ್ಲಿ ಇಂಥವು ಡಿಸೈನ್ಸ್ ಇರ್ತವೆ, ಒಂದು ಹಿಂದೆ ಮುಂದೆ ಇರೋದು 3D ಅಲ್ಲ ಆ ಥರ. ಹಾಂ ಸರ್, ಅದರ ಥರ ಸರ್. ಅದು ಪಾಲಿಶ್ ಆಗಿರೋದು ಇದು ದೊಡ್ಡ ಪಾಲಿಶ್ ಅಷ್ಟೇ ಚೇಂಜ್. ಹೌದೌದು ಸರ್, ಮ್ಯಾಟ್. ಬನ್ನಿ ಸರ್. ನೀವು ಅಲ್ಲಿ ನೋಡಿರೋದ್ರೊಳಗೆ ಇದೊಂದು ಡಿಫ್ರೆಂಟ್. ಅಲ್ಲಿ ನೋಡಿದ್ರಲ್ಲ ಎಲ್ಲೋ ಆಪೋಸಿಟ್ ಗ್ರೀನು, ಗ್ರೀನ್ ಫಾರೆಸ್ಟ್ ಅಂತ ಇರ್ತದೆ ಸರ್. ಅದರಲ್ಲಿ ವಿತ್ ವೈಟ್ ಮಿಕ್ಸ್ ಮಾಡಿ ಈ ಥರ ಪ್ಯಾಟರ್ನು. ಪ್ಯಾಟರ್ನ್ ಏನು ಕಲ್ತೀವಲ್ಲ ಸರ್, ಒಬ್ಬ ಒಂದೊಂದಕ್ಕೆ ಒಂದೊಂದು ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ ನೋಡಿ. ಇದೊಂದು ಹಿಂಗ್ ಹೋಗಿದೆ ಏನು ಸರ್, ಇದು ಹಿಂಗೂ ಕಾಣುತ್ತೆ. ಹಾಂ, ಜಿಗ್ ಜಾಗ್ ಗ್ರೀನ್ ಹಿಂಗೆ ಹೋಗಿದೆ, ಹಿಂಗೆ ವೈಟ್ ವೈಟ್ ಈ ಥರ ಡಿಫ್ರೆಂಟು. ಇದೊಂದು ತೋರಿಸ್ CNC, ಅಲ್ಲೊಂದು ನೋಡೋ ಥರ ಆಪೋಸಿಟ್ CNC. ಹಾಂ, ಆ ಥರದಲ್ಲಿ ಇದೊಂದು ಲೈಫ್ ವೇರೆ ಕಲರ್ ಸರ್. ಇದು ಲೀಫ್ತು, ಲೀಫ್
ಹೌದೌದು ಸರ್, ಮಾರ್ಬಲ್ ಪಿಂಕ್ ಕಲರ್ ಗ್ರೀನ್ ಕಲರ್ ವೈಟ್ ಮಾರ್ಬಲ್ ಸರ್ ಇವು ಹಂಗಿರುತ್ತೆ ಬಟ್ ಹಂಗಲ್ಲ ಹಾಂ ಸರ್ ಹೌದು ಸರ್. ಅದ್ರಲ್ಲಿ ಆಪೋಸಿಟ್ ಅಲ್ಲಿ ಸರ್ ಚಿಕ್ಕ ಚಿಕ್ಕ ಬ್ಯಾಂಬೋಸ್ ತರ ಒಂದು ರೌಂಡ್ ರೌಂಡ್ ಶೇಪ್ ಅಲ್ಲಿ ಒಂದು ಪ್ಯಾಟರ್ನ್ ಹೌದೌದು ಸರ್ ರೈಟ್ ಕರೆಕ್ಟ್ ನೋಡಿರ್ತೀರ ನೀವು ಅಂದ್ರೆ ಹಾಂ ಸರ್ ಸೂಪರ್. ಆಮೇಲೆ ನೆಕ್ಸ್ಟ್ ಬಂದು ಸರ್ ಇದೊಂದು ಡಿಫ್ರೆಂಟು ಮಾರ್ಬಲ್ ಅಲ್ಲಿ ಎರಡು ಮಿಕ್ಸ್ ಮಾಡಿದ್ವಿ ಗ್ರೀನ್ ಮಾರ್ಬಲ್ ಇದು ಮಾರ್ಬಲ್ ಪೀಸ್ ಕಟ್ ಅಂದ ಗ್ರೇನ್ಸ್ ಕಲರ್ ಪೀಸ್ ಕಲರ್ ಇದೊಂದು ಡಿಫ್ರೆಂಟು ಸುಮಾರು ಮೂವಿಂಗ್ ಇರ್ತದೆ ಸರ್ ಇದನ್ನು ಇದೆಲ್ಲ ಸ್ಟಾಕ್ ಮಡಗಿರ್ತೀವಿ ನಾವು ಆ ಥರ ಸರ್. ಸರ್ ಈಗ ಕೆಲವರು ಕೇಳ್ತಾರೆ ಹೊಸದಿಲ್ವ ಹೊಸದಿಲ್ವ ಅಂತ, ಇದು ನೋಡಿ ಸರ್ ನೀವೆಲ್ಲಾದ್ರೂ ನೋಡಿದ್ರ ಹಾಂ ಈ ಥರದ್ದು ನೀವೆಲ್ಲಾದರೂ ಬೆಂಗಳೂರಿಗೆ ನಾವೇ ಪರಿಚಯ ಮಾಡಿಸ್ತಾ ಇದ್ದೀವಿ ಸರ್ ಹಾಂ ನಾವು ಇದನ್ನ ಸರ್ ಇದು 6x24 ಗೋಲ್ಡನ್ ಮಿಂಟ್ ಕಲರ್ ಸರ್ ಹಾಂ ಸರ್ ಸರಿ ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಸಪ್ಲೈ ಮಾಡ್ತೀವಿ ಇಡೀ ಜನ ನಮ್ದು ಇರೋ ಶಾಪ್ ಮಂಡ್ಯ ಮಂಡ್ಯನ ಬ್ಯಾಂಗ್ಳೂರ್ಗೆ 100 kilometers ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಸರ್ ನಾವು ರಾಜಸ್ಥಾನ ತರಿಸಿರೋದು ಮ್ಯಾನುಫ್ಯಾಕ್ಚರಿಂಗ್ ಬಂದು ರಾಜಸ್ಥಾನೇ ಫಸ್ಟ್ ನಾವೇ ತರಿಸಿ ಇನ್ಸ್ಟಾಲ್ ಮಾಡಿಸಿ ಎಲ್ಲರಿಗೂ ಕಲಿಸ್ತಾ ಇರೋದು ಅದನ್ನ ಮಿಕ್ಕಿದೆಲ್ಲ ಕಡೆ ಎಲ್ಲಾ ಕಡೆ ಇರೋದ್ರು ಇದೊಂದು ಫೆಷಲ್ ಅದೊಂದು ಫೆಷಲ್ ಮಾಡ್ತಾ ಇದೆ ಸರ್ ಯುನಿಕ್ ಇರೋ ಸರ್ ಹೊಸ ಹೊಸ ಮೆಟೀರಿಯಲ್ ರೇರ್ ರೇರ್ ಅದರಲ್ಲೂ ಮಾಡೋದೊಂದು ನಿಮ್ಗೆ ಒಂದು ಎರಡು ಮೂರು ಬಿಲ್ಡಿಂಗ್ ಫೋಟೋನು ಕಳಿಸ್ತೀನಿ ಸರ್ ಇದಂತೂ ಡಿಫ್ರೆಂಟ್ ಡಿಫ್ರೆಂಟು ಸರ್ ಎಲ್ಲೋ ಇನ್ ಮಿಂಟು ಆಮೇಲೆ ಗ್ರೀನ್ ಅದು ಮಾರ್ಬಲು ಇದು ಮಾಡಿ ಇದೊಂದು ಪ್ಯಾಟ್ರನ್ ಸರ್ ಈ ಥರ ಈ ಥರ ಹ್ಞೂ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಕೆಲವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಥರ ಕ್ಲಾಡಿಂಗು ಈಗ ಟೈಲ್ಸ್ ಇಲ್ಲ ಸರ್ ಇದು ಪ್ಯೂರ್ ನ್ಯಾಚುರಲ್ ಹಾಂ ಬಟ್ ಹೌದು ಸರ್ ಇದು ನ್ಯಾಚುರಲ್ ಕಲ್ಲು ಸರ್ ಇವೆಲ್ಲ ಕಲ್ಲು ಮಾರ್ಬಲಲ್ಲೇ ಮಾಡೋದು ಡಿಸೈನ್ಸು ಹಾಂ ಸರ್ ಇದ್ರಲ್ಲ ಇನ್ನು ಕಾರ್ ವಿಷನ್ ಒಂದು ಪ್ಯಾಟ್ರನ್ ಚೇಂಜಸ್ ಅಲ್ಲಿ ಕೇಳ್ತಾರೆ ಸರ್ ಇದು ಇನ್ಸೈಡ್ ಟಿ ವಿ ಹಲ್ಕ್ ಮಾಡಿದ್ದು ಸುಮಾರು ಬಿಲ್ಡಿಂಗ್ ಇದೆ ಹಾಂ ಸರ್ ನಾವು ಮಾಡಲಿ ಅಂತ ಡಿಸೈನ್ ಅಂತ ಇಲ್ಲ ಸರ್ ಅಂತಂದಿಲ್ಲ ಪ್ರತಿ ಒಂದು 5-10 ಬಿಲ್ಡಿಂಗ್ ಆಗೇ ಆಗುತ್ತೆ ಅದ್ರಲ್ಲಿ ಸುಮಾರು ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗೋದ್ ಜಾಸ್ತಿ ಇರ್ತವೆ ಸರ್ ಇದರಲ್ಲಿ ಡಿಫ್ರೆಂಟ್ ಅಂದ್ರೆ ಇವು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸರ್ ಅದೊಂದು ಪ್ಯಾಟ್ರನ್ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ಹಿಂಗೆ ಕ್ರಾಸ್ ಕ್ರಾಸ್ ಇನ್ನು ರೌಂಡು ಇನ್ನೊಂದು ಪಟ್ಟಿ ಇದೆಲ್ಲ ಹೋಲ್ಸ್ ಹೋಲ್ಸ್ ಅಲ್ಲೇ ಡಿಫ್ರೆಂಟ್ ಕೇಳೋರ್ಗೆ ಡಿಫ್ರೆಂಟ್ ಇನ್ಸೈಡ್ಗೆ ಹಾಂ 1 square feet ಸರ್ ಇದು ಕರೆಕ್ಟ್ ಹಾಂ ಹೌದು ಸರ್ ಇದು ಫಾಲಿಸ್ ಆಗಿರೋದು ಇದು ದೊಡ್ಡ ಫಾಲಿಸ್ ನೋಡ್ಕೊಳ್ರಿ ಜಸ್ಟ್ ಚೇಂಜಸ್ ಹಾಂ ಹೌದು ಸರ್ ಹಾಂ ಆ ತರ ಸರ್ ಅದೇ ಆಪೋಸಿಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಕೇಳಿದ್ರೆ ಇದ್ರಲ್ಲೂ ಶೈನಿಂಗ್ ಇದೆ ದೊಡ್ಡ ಶೈನಿಂಗ್ ಇದೆ ಸರ್ ಇದು ಹಿಂಗೂ ಮಾಡಬಹುದು ಇದು ಹಿಂಗೂ ಮಾಡಬಹುದು ಈಗ ಪ್ಯಾಟರ್ನ್ ಅಡ್ಡ ಓಕೆ ಸ್ಟೈಲ್ ಹಾರಿಜಾಂಟಲ್ ಮಾಡಬಹುದು ಪೋರ್ಟ್ರೇಟ್ ಮಾಡಬಹುದು ಹೌದು ಸರ್ ರೈಟ್ ರೈಟ್ ಸರ್ ಕರೆಕ್ಟ್ ಉದ್ದಕ್ಕೆ ಇರೋದು ಆಗಿರಬಹುದು ಹಿಂಗ ಅಡ್ಡ ಇರೋದು ಆಗಿರಬಹುದು ಹಂಗೆ ಸರ್ ನೋಡಿ ಗ್ಲಾಸಿ ಇದೆ ಅಕ್ಚುಲಿ ನೋಡ್ತಿರಬಹುದು ಗ್ಲಾಸಿ ಇಲ್ಲ ಅಲ್ಲ ಸರ್ ಗ್ಲಾಸಿ ಅದೇ ಅದಕ್ಕಂತ ಸೆಪರೇಟ್ ಪಾಲಿಸ್ ಬರ ಸರ್ ಇದು ಪಾಲಿಸ್ ಹಾಕಿದ್ದೀವಿ ಪಾಲಿ ವಿಥೌಟ್ ಪಾಲಿಸ್ ನೋಡಿ ಗ್ಲಾಸಿ ಅಂತ ಕಲರ್ ನನಗೆ ಅಕ್ಚುಲಿ ಆಮೇ ಸರ್ ಅದರಲ್ಲೇ ಆಪೋಸಿಟ್ ಕಲರ್ ತಾವ ನೋಡಿದ್ರಲ್ಲ ಇಲ್ಲಿ ಕೆಳಗಡೆ ಹಾಂ ಅದು ಆಪೋಸಿಟ್ ಅಲ್ಲಿ ಇದೊಂದು ನೋಡಿ ಸರ್ ಹೆಂಗ್ ಮಿಂಚ್ ಮಿಂಚ್ ಬರ್ತಾ ಇದೆ ಹಾಂ ಸರ್ ಇದು ಫಾಸ್ಟ್ ಮೂವಿಂಗ್ ಇದೆ ಸರ್ ನಮ್ಮ ಕಡೆ ಹ್ಞೂ ಸರ್ ಇದೊಂದು ಡಿಫ್ರೆಂಟ್ ಡಿಫ್ರೆಂಟ್ಗೆ ಇದು ಇದಕ್ಕೆ ಕಸ್ಟಮರ್ಗೆ ಲುಕ್ ಲುಕ್ ಅಲ್ಲೇ ಇಷ್ಟ ರೆಸಾರ್ಟ್ಗಳು ಹಾಂ ಆ ಥರ ಹೌದೌದು ಸರ್ ಮನೆಗಳೆಲ್ಲ ಮಾಡ್ಕೋಬೋದು ಹ್ಞೂ ಸರ್ ಇದೊಂದು ನೀವು ನಮ್ಮಿಲ್ಲ ಸರ್ ಇನ್ಸೈಡ್ ಮೆಟಲ್ ಲೈನಿಂಗ್ ಇರುತ್ತೆ ನಾವು ಲಾಸ್ಟ್ ಟೈಮ್ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಂತ ಹೇಳ್ತಲ್ಲ ಸರ್ ಅದರಲ್ಲಿ ಮಾಡಿರೋ ಒಂದು ಬಿಲ್ಡಿಂಗ್ ಇದೆ ಜಸ್ಟ್ ನೋಡಿ ಸರ್ ನೋಡಿ ಸರ್ ಸೇಮ್ ಪ್ಯಾಟ್ರನ್ ಹ್ಞೂ ನೋಡಿ ಹಿಂಗೆ ಬರುತ್ತೆ ನೋಡಿ ನೋಡ್ತಿರ್ಬೋದು ಇದೇನಿದೆಯಲ್ಲ ಇದು ಆಕ್ಚುಲಿ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಸರ್ ಇದು ಇನ್ಸೈಡ್ ವಾಲ್ಕ್ ಹಾಕಿದ್ರೆ ಮೆಟಲ್ ಲ್ಯಾಂಡಿಂಗ್ ಈ ಕಡೆ ಇದೆ ಓಕೆ ಈ ಕಡೆ ಒಂದು 27 feet ಹಿಂಗೆ 13 feet ಸರ್ ಹಿಂಗೆ 10 feet ಇದೆ ಓಕೆ ಓಕೆ ಆ ಥರ ಇಲ್ಲೇ ನಿಮ್ಗೆ ಕಾಣುತ್ತೆ ನೋಡಿ ಹಿಂಗೆ ಸೆಂಟ್ರಲ್ ಪೂಜಾರಾಮು ಫುಲ್ ಹಾಕಿದ್ಮೇಲೆ ಗೊತ್ತಾಗುತ್ತೆ ಹೌದೌದು ಸರ್ ಹಿಂಗೆ ನೋಡಿದ್ರೆ ಐಡಿಯಾ ಬರಲ್ಲ ಸರ್ ಈ ಥರ ಸಿಂಪಲ್ ಸಿಂಪಲ್ಗೆ ಇನ್ಸೈಡ್ ಮಾಡ್ಸಕ್ಕೆ ಸರ್ ಲುಕ್ ಆ ಥರ ಬನ್ನಿ ಸರ್ ತಾವು ಇನ್ನೊಂದು ಕೇಳಿದ್ರಲ್ಲ ಕಡಿಮೆ ಬಜೆಟಲ್ಲಿ ನ್ಯಾಚುರಲ್ದು ಏನಾದ್ರೂ ಇದ್ರೆ ಅಂದ್ರೆ ಇದನ್ನು ಹೋಗ್ಬೋದು ಸರ್ ಬಜೆಟಲ್ಲಿ ಹಾಂ ಸೂಪರ್ ಬರತ್ತೆ ಸರ್ ಇದು ಪ್ಯಾಟರ್ನು ನಮಗೆ ಫೋಟೋ ಕಳ್ಸ್ಕೊಡ್ತೀನಿ ಅದನ್ನ ನೋಡಿ ಯಾವ ಥರ ಪ್ಯಾಟರ್ನ್ ಅಂತ ಈ ಸುಮ್ಮನೆ ಇಟ್ಟಿದ್ವಿ ಅಷ್ಟೇ ಇದು ಬಂದು ಬೆಗ್ ಜಾಯಿಂಟ್ ಬರುತ್ತೆ ಸೆಂಟ್ರಲ್ಲಿ ಈ ಥರ ಗ್ರೂ ಇದೆಲ್ಲ ಸರ್ ಈ ಥರ ಗ್ರೂ ಆಪೋಸಿಟ್ ಇಲ್ಲಿಗೆ ಒಂದು ಟೈಲ್ ಬರುತ್ತೆ
ಆಪೋಸಿಟ್ ಹೋದ್ರೆ ಇದೇ ಗ್ರೂ ಇಲ್ಲಿ ಬರೋದ್ರೆ ಅವು ಇಟ್ಕೆ ತರ ಕಾಣುತ್ತೆ, ನ್ಯಾಚುರಲ್ ಸ್ಟೋನ್ ತರ ಏನಾದ್ರು. ಸರ್ ಇದ್ರಲ್ಲೇ ಬಂದು ಸರ್ ಮಾರ್ಬಲ್ ಅಲ್ಲಿ ಇದು ಬಂದು ಸೂಪರ್ ಇನ್ಸೈಡ್ ಗೆ ಔಟ್ ಸೈಡ್ ಗೆ ಎರಡಕ್ಕೂ. ಅಂದ್ರೆ ಔಟ್ ಸೈಡ್ ಅಂದ್ರೆ ಸರ್ ಮನೆ ಎಂಟ್ರೆನ್ಸ್ ವಾಲ್ ಅದು ಎರಡಕ್ಕೂ ಸರ್ ಫಸ್ಟ್ ಎಂಟ್ರೆನ್ಸ್ ವಾಲ್ ಅಲ್ಲಿ ಹಿಂಗ್ ಹೋಗೋದು ಮೆಟ್ಲು ಇರ್ತವೆ, ಸ್ಟೈಡ್ ಆಗಿ ಹೋಗೋದು ಇರ್ತವೆ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತವಲ್ಲ ಸರ್ ಮನೆಗೆ ಔಟ್ ಸೈಡ್ ಹಾಕ್ಸ್ಕೊಂಡು ಇನ್ ಸೈಡ್ ಹಾಕ್ಸ್ಕೊಂಡು ಮಿನಿಮಮ್ ಮೇಂಟೆನೆನ್ಸ್. ವೈಟ್ ಇದೆ ಗಲೇಜ್ ಆಗ್ಬಿಡುದಂತ ಕೆಲವರು ಹಿಂದೆ ಮುಂದೆ ನೋಡ್ತಾರೆ, ಅದು ಇಂಟ್ರೆಸ್ಟ್ ಇರೋದು ಈಗಂತೂ ಕ್ಯಾನ್ಸಲ್ ಮಾಡಲ್ಲ ವರ್ಕ್ನ ಹಂಗೆ. ಹಾಂ ಸರ್ ಸೇಮ್ ಹುಡ್ ಇರೋದಾಗೆ ಇರತ್ತೆ ಸರ್. ಹ್ಞೂ ಸರ್ ಇದು ನಮ್ಮ ಇದು ಆಮೇಲೆ ಕಪ್ಪರ್ ಅಂತ ಸರ್ 6x24 ಪ್ಯಾನಲ್ ಇದು, ಇದು ಫುಲ್ ಮೂವಿಂಗ್ ಇರೋದು ಸರ್ ನಮ್ಮ ಹತ್ರ. ಹಾಂ ರೆಗ್ಯುಲರ್ ಸರ್, ಅದರಲ್ಲಿ ಎಲ್ಲೋ ಟೀಕ್ ವುಡ್ ಇಲ್ಲ ಅಂತ ಹೇಳ್ತಾರೆ ಸರ್. ಸೇಮ್ ಪ್ಯಾಟರ್ನ್ ಸೇಮ್ ಅಲ್ಲ ಸರ್, ಅದ್ರ ಚೇಂಜಸ್ ಕಲರ್ ಚೇಂಜಸ್ಸು ಪ್ಯಾಟರ್ನ್ ಒಂದೇ ನಿಮ್ಗೆ ಸೇಮ್ 6x24 ಅಲ್ಲ ಈ ತರ. ಇದು ಫುಲ್ ಮೂವಿಂಗ್ ಇರೋದು ಸರ್ ನಮ್ಮ ಹತ್ರ ಇರೋದು. ಇದ್ರ ಡಿಫ್ರೆಂಟ್ ಡಿಫ್ರೆಂಟ್ ಕೇಳ್ತಾರೆ ಗ್ಯಾಲಕ್ಸಿ ಇತ್ತು ಇದು. ಆಮೇಲೆ ಆ ಕಡೆ ಹೋಗಿ ಸರ್ ಇದು ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕೇಳ್ತಾರೆ ನಮ್ಮ ಕಡೆ ಅಲ್ಲಿ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಮನೆ ಬೇಕಂದ್ರೆ ಇಂಥವೇ ಹಾಕ್ಸ್ತಾರೆ ಸರ್ ಬುಚ್ಚಿಂಗ್ ಬುಚ್ಚಿಂಗ್ ಹಾಂ ನ್ಯಾಚುರಲ್ ಲುಕ್ ಇರಲಿ ಅಂತ. ಆಮೇಲೆ ಇದು ಮ್ಯಾಟು ಸೇಮ್ 6x24 ಆಮೇಲೆ ಇದು 6x12 6x12 ಅಲ್ಲಿ ಇರೋ ಡಿಸೈನ್ ಸರ್. ಇದು ಬಂದು ಹಿಂಗೆ ಎಣಿಸ್ತೀವಿ ಫಿಟ್ಟಿಂಗ್ ಮಾಡಿದ್ಮೇಲೆ ಒಂಥರ. ಹಾಂ ಹೌದಾ ಸರ್ ಬರೀ ಹಾಂ ಸರ್ ಹೌದು 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 ಸರ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಇದರಲ್ಲೇ 3D ಪ್ಯಾನಲ್ ಸರ್ ಇದೆಲ್ಲ ಸರ್ ಸರ್ ತಮಗೆ ಹಿಂದ್ಗಡೆ ಟಿವಿ ಹಾಲು ಅಂತ ಒಂದು ಡಿಫ್ರೆಂಟ್ ಚಿಕ್ಕದು ಇಷ್ಟೇ ಏರಿಯಾ ಬೇಕಂತಿಲ್ಲ ಸರ್. ಹಾಂ ಆರಾಮ್ ಸರ್ ಒಂದು 10x10 ಮಾಡ್ಬೋದು, 10x5 ಮಾಡ್ಬೋದು, 4x4 ಮಾಡ್ಬೋದು, ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತವೆ ಸರ್ ಔಟ್ ಸೈಡ್ ಕಾಂಪೌಂಡ್ಗೆ. ಹೌದು ಹೌದು ಸರ್ ಹಾಂ ನ್ಯಾಚುರಲ್ ಅಂದ್ಮೇಲೆ ಹಂಗೆ ಬರ್ತವೆ ಸರ್ ಸರ್. ಇದೊಂದು ಡಿಸೈನ್ ತರ ಒಂದು ಪೇಪರ್ದು ಏನಾದ್ರೂ ನಾವು ಪೇ ಮಾಡ್ತೀವಲ್ಲ ಅದೇ ಥರ ಇದೊಂದು ಡಿಫ್ರೆಂಟ್ ಸರ್ ಅದು ನೋಡ್ತಾ ಇರೋ ಅದರಲ್ಲೇ. ಹಾಂ ಹಂಗೆ ಕೆಲವ್ರು ಕೆಲವರ್ಗೆ ಇಂಥ ಪ್ಲೇಸ್ಗೆ ಏನಾದರೂ ಪೇಪರ್ ವಾಲ್ ಪೇಪರ್ ಹಿಂಗೆ ಅದೇ ಥರ ಇದೊಂದು ಕ್ಲಾಸಿಕ್ ಪೇಪರ್ ಸರ್ ಇದು. ಅಲ್ಲಿ ಈ ಕಡೆ ಬನ್ನಿ ಸರ್ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟು. ಇದು ವಾಟರ್ ಫಾಲ್ಸ್ ಅಂತಾರೆ ಸರ್, ಅದ್ರ ನೀರು ಬರೋ ಜಾಗ ಇರುತ್ತಲ್ಲ ವಾಟರ್ ಫಾಲ್ಸ್ ಅಂತ ಅಂಥ ಜಾಗಕ್ಕೆ ಹಾಕಿದ್ರೆ ಸೂಪರ್ ಇದ್ರ ಮೇಲೆ ನೀರು ಬರ. ಹಾಂ ಸರ್ ಈ ಥರ. ಆಮೇಲೆ ಆಮೇಲೆ ರೆಡ್ ಕೇಳಿದ್ರೆ ರೆಡ್ಡು ಇಲ್ಲವರು ರೆಡ್ ಕೇಳ್ತಾರೆ ಅದು ರೆಡ್ಡು ಮಾಡೋದು ಬಿಲ್ಡಿಂಗು. ಸೊ ಬ್ರೋ ಅವಾಗ ನಿಮ್ಗೆ ಹೇಳಿದ್ರಿ ಟಿವಿಗೆಲ್ಲ ನಾವು ಮೌಂಟಿಂಗ್ ಮಾಡ್ತಿರಂತ, ಇಲ್ಲಿರೋ ಸ್ಟೋನ್ಸ್ ಅದನ್ನು ಮಾಡಿದ್ರಾ ನೀವು? ಹ್ಞೂ ಸರ್ ತುಂಬಾ ಇರ್ತವೆ ಸರ್, ಒಂದು ಎರಡೆಲ್ಲ ಸರ್ ಇದು ನಮ್ಮ ಕಲಸೇ ಅದಲ್ವಾ ಸರ್. ತಿಂಗಳಿಗೊಂದು 10-15 ಬಿಲ್ಡಿಂಗ್ ಇನ್ಸೈಡ್ ಮಾಡಿರ್ತೀವಿ ಸರ್. ಲಾಸ್ಟ್ ಟೈಮ್ ಒಂದು ಬಿಲ್ಡಿಂಗ್ ಮಾಡಿದ್ದೀನಿ ಸರ್ ಒಂದೇನು ಸರ್, ಈ ಥರ ಪ್ಯಾಟರ್ನ್ ಮಾಡಿದ್ವಿ ಅದರಲ್ಲೂ ಮಾಡ್ತೀವಿ ಇದರಲ್ಲೂ ಮಾಡ್ತೀವಿ ಸರ್, ಎಲ್ಲ ಇನ್ಸೈಡ್ ಮಾಡಿದೆ ಸರ್. ತಮಗೆ ಅದರದ್ದು ಡಿಸೈನ್ ನೋಡಿದ್ರೆ ಗೊತ್ತಾಗ್ಬಿಡ್ದು ಏನು ಅಂತ ಹಿಂಗೆ ಕ್ಲಾರಿಟಿಗೆ. ಹಾಂ ಸರ್ ಇದರಲ್ಲೇ ಅದನ್ನ ಒಂದು ಇರಲ್ಲ ಸರ್ ಒಂದೊಂದು ಥರ. ಇದು ಇನ್ಸೈಡ್ ನೋಡಿ ಸರ್ ಅಲ್ಲಿ ಪ್ಯಾಟರ್ನ್ ತೋರಿಸಿದ್ವಲ್ಲ ಆ ಥರದ್ದು, ಇದು ಲೈಟ್ ಎಲ್ಲ ಲೈಟ್ ಟೈಮ್ ಎಲ್ಲ ತೆಗೆದು. ಹಾಂ ಲೈಟ್ ಟೈಮ್ ತೆಗೆದು. ಆಮೇಲೆ ಸರ್ ಒಂಥರ ಇರಲ್ಲ ಸರ್ ಇದು ಪಾಲಿಶ್ ಆಗಿ ಇರೋದು ಇದು ಇದು ನೋಡಿ. ಓ ಇದೇನಾ ಇದು? ಹ್ಞೂ ಸರ್ ಇದರಲ್ಲೇ ಸಿ ಎನ್ ಸಿ ಡಿಫ್ರೆಂಟ್ ಕೊಟ್ಟಿದ್ರಿ. ಓಕೆ 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 ಅಷ್ಟೇ ಸರ್ ಬೇರೆ. ಹಾಂ ಒಂದಷ್ಟು ಸರ್ಫೇಸ್ ಅಲ್ವಾ ಅದು? ಹಾಂ ಸರ್ ಟಿವಿ ಬ್ಯಾಕ್ಗ್ರೌಂಡ್ ಸರ್. ಓಕೆ 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 ಒಂದು 40 square feet 50 square feet ಅವರು ನ್ಯಾಚುರಲ್ ಮಾಡಿಸ್ಬೇಕಂದ್ರೆ ನ್ಯಾಚುರಲ್ ಲುಕ್ಕೇ ಬೇರಲ್ಲ ಸರ್. ನಾವು ಹೇಳಿದ್ರೆಲ್ಲ ಅದು ಇರೋದೇ ಅದೇ ಔಟ್ ಸೈಡ್ ಮಾಡಿರೋದು ಪ್ಯಾಟ್ರನು ಆಂಧ್ರದಿಂದ ಬರ್ತದಲ್ಲ ಔಟ್ ಸೈಡ್ ಮಾಡಿರೋದು ಅದೇ ಬಿಲ್ಡಿಂಗಲ್ಲಿ ಇನ್ಸೈಡ್ ಮಾಡಿರೋದು ಅದು ಡಿಫ್ರೆಂಟ್ ಇದು. ಆ ಥರ ಒಬ್ಬರಿಗೆ ಆಚೆ ಬೇಕು ಇನ್ಸೈಡ್ ಬೇಕು ಅವ್ರವ್ರ ಟೇಸ್ಟಿಗೆ. ನಾವು ಅವ್ರವ್ರ ಟೇಸ್ಟಿಗೆ ಮೆಟೀರಿಯಲ್ ತೊಗೊಂಡ್ರೆ ಅವರ ಟೇಸ್ಟಿಗೆ ಮಾಡಿಕೊಡ್ತೀವಿ. ಅವ್ರು ಎಲ್ಲಿಯಾದರೂ ಜಾಗ ತೋರಿಸಿದ್ರೆ ಆ ಜಾಗಕ್ಕೆ ಹಾಕ್ಬಿಟ್ಟು ಬರ್ತಾ ಇರೋದೆ ನಾವು ಹುಡುಗರ ಕೆಲಸ. ಸೊ ಸರ್ ಏನಿಲ್ಲ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬೇಕಾದರೆ ಆನ್ಲೈನಲ್ಲಿ ನೀವು ಯಾವುದೇ ಇಮೇಜಸ್ ನೋಡ್ಬಿಟ್ಟು ಆ ಇಮೇಜಸ್ನ ನಮ್ಗೆ ವಾಟ್ಸಪ್ ಮಾಡೋರು ನಾವು ಪ್ರೈಸ್ ಹಾಕ್ತೀವಿ. ಹ್ಞೂ ಕಸ್ಟಮೈಸ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ, ಇಲ್ಲ ನಮ್ಗೆ ಅದೇ ಡಿಸೈನ್ ಬೇಕು ಅಂದ್ರೂ ಕಳಿಸ್ಕೊಡ್ತೀವಿ. ಆ್ಯಂಡ್ ಸಾದ್ರಳ್ಳಿಲಿ ಶಿರಾ ಈ ಡಿ ಗ್ರೀನು 2x12 4x12 ಅಂತಿದೆ, ಈ ಲ್ಯಾಟ್ರೇಟ್ ಆಗಿರ್ಬೋದು ಗ್ರೂ ವರ್ಕು ಅದು ಇನ್ಕ್ಲೂಡಿಂಗ್ ವಿತ್ ಮೆಟೀರಿಯಲ್ ಒಪ್ಕೊಳ್ತೀವಿ. ಈಗ ಸಾದ್ರಳ್ಳಿ ಬಂದ್ಬಿಟ್ಟು 100 rupees ವೇಸ್ಟೇಜ್ ಎಲ್ಲ ನಮ್ಮದೇ ಇರುತ್ತೆ, ವಾಲ್ ಟು ವಾಲ್ ಏನು ವರ್ಕ್ ಮಾಡಿರ್ತೀವಿ ಅದಕ್ಕೆ ಮಾತ್ರ. ಮಂಡ್ಯದಿಂದ ಹೊರಗಡೆ ಹೋದರೆ ಅದು ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಕೊಡಬೇಕಾಗುತ್ತೆ.
ಸರ್ ಆಲ್ ಓವರ್ ಕರ್ನಾಟಕ, ಈಗ ಆಂಧ್ರಕ್ಕೆ ಹೋಗ್ತಾ ಇದಾರೆ ಇವ್ರೀಗ. ಹ್ಮ್ ಸರ್, ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ ಆಂಧ್ರ ನಡೀತಾ ಇದೆ, ಚಿತ್ತೂರು ಆಧಾರ ಒಂದೊಂದು ಏರಿಯಾ. ಚಿತ್ತೂರು ಆದ್ಮೇಲೆ ಕಡಪನೂ ಐತೆ, ಕಡಪದಲ್ಲಿ ರೆಡಿ ಆಗ್ತಾ ಇದೆ ಸರ್. ಅಲ್ಲೂ ಒಂದು 20,000 ಸ್ಕ್ವೇರ್ ಫೀಟ್ ಬರುತ್ತೆ. ಚಿಕ್ಕದಂತೆಲ್ಲ ದೊಡ್ಡದಂತ ಇರಲ್ಲ ಸರ್, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ, ಚಿಕ್ಕದು ದೊಡ್ಡದು ಇಷ್ಟು. ಟ್ರಾನ್ಸ್ಪೋರ್ಟ್ ಸರ್, ಟ್ರಾನ್ಸ್ಪೋರ್ಟ್ ಕೊಡ್ಬೇಕಾಗುತ್ತೆ. ಮೆಟೀರಿಯಲ್ ಲೋಕಲ್ ಅಲ್ಲಿ ಸಿಗೋದ್ರಿಂದ ಲೋಕಲ್ ಇಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಕೊಡ್ಬೇಕಾಗುತ್ತೆ. ಸರ್ ಮಾಡ್ಬೋದು, ಮೆಟೀರಿಯಲ್ ಬೇಕು ಅಂದ್ರೆ ಬರೀ ಮೆಟೀರಿಯಲ್ ಕೊಡ್ತೀವಿ. ನಾವೆಲ್ಲ ಇನ್ಸ್ಟಾಲೇಷನ್ ಮಾಡ್ಬೇಕು ಅಂತ ಏನ್ ಹೇಳಲ್ಲ, ಮೆಟೀರಿಯಲ್ ತಗೊಳ್ಳೋರು ಮೆಟೀರಿಯಲ್ ತಗೊಳ್ತಾರೆ. ಅವ್ರ ಜವಾಬ್ದಾಗೆ ಮಾಡ್ತಾರೆ. ಏನ್ ಮಾಡ್ತಾರೆ, ಈಗ ಒಬ್ಬೊಬ್ರು ಕೆಲವೊಬ್ರು ಮೆಟೀರಿಯಲ್ ತಗೊಳ್ತಾರೆ, ಅದು ಲೈನಿಂಗ್ ಬರಲ್ಲ, ಇದ್ ಬರಲ್ಲ, ಫೆ ಆಗುತ್ತೆ ಅನ್ಬಿಟ್ಟು. ಈಗ ಮಂಡ್ಯದಲ್ಲಿ ಆಲ್ಮೋಸ್ಟ್ ಇರೋ ಆರ್ಕಿಟೆಕ್ಟ್ ಗಳೆಲ್ಲ ಇನ್ಕ್ಲೂಡಿಂಗ್ ಲೇಬರ್ ಕೇಳೋದು, ಲೇಬರ್ ನೇ ಕಳ್ಸಪ್ಪ, ಕೆಲಸ ನೀಟಾಗಿ ಬರ್ಬೇಕು. ಎಡ್ವರ್ಟ್ ಮಾಡೋದ್ ಬೇಡ ನಿಂಗೆ, ಯಾಕಂದ್ರೆ ಈಗ ಇವ್ರ ಕ್ಲಾಡಿಂಗ್ ವರ್ಕ್ ಅಂದ್ರೆ ಬರೀ ಸ್ಟೋನ್ ವರ್ಕ್ ಮಾತ್ರ ಮಾಡೋದು, ಇವ್ರಿಗೆ ಟೈಲ್ಸ್ ವರ್ಕ್ ಬರಲ್ಲ. ಗ್ರಾನೈಟ್ ವರ್ಕ್ ಅಲ್ಲಿ ಮಾರ್ಬಲ್ ವರ್ಕ್ ಏನು ಬರಲ್ಲ, ಬರೀ ಕ್ಲಾಡಿಂಗ್ ಅಲ್ಲೇ. ಕೆಲವೊಬ್ಬ ಇರ್ತಾರೆ ಎಲ್ಲಾನು ಮಾಡ್ತೀನಿ ಅಂತಾರೆ, ಎಲ್ಲಾರು ಎಡ್ವರ್ಟ್ ಆಯ್ತು ಅಂದಾಗ ಮತ್ತೆ ನಮ್ಗೆ ಕಾಲ್ ಸರ್. ಯಾಕಂದ್ರೆ ಇದು ಬಜೆಟ್ ಏನು ಕಮ್ಮಿ ಇರಲ್ಲ ಸರ್, ರೈಟ್ ಜಾಸ್ತಿ ಇರುತ್ತೆ, ಜಾಸ್ತಿನೇ ಇದೆ. ಆದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಆರ್ಕಿಟೆಕ್ಟ್ಗಳು, ಓನರ್ಸ್ಗಳು, ಕ್ಲೈಂಟ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಲೇಬರ್ ನಿಮ್ಮನ್ನ ಕಳಿಸ್ಬಿಡಿ, ವರ್ಕ್ ನಮ್ಗೆ ಕ್ಲೀನ್ ಆಗಿ ಬರಲಿ, ಆತರ ಹೇಳ್ತಾರೆ ಸರ್. ಇದು ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಹೈವೆ ನಿಯರ್ ಅಗ್ರಿ ಕ್ಲಬ್, ಮಾಂಡೇವ ಕಾಲೇಜು ಅಗ್ರಿ ಕ್ಲಬ್ ಮಿಡಲ್ ಅಲ್ಲಿ ಇದೆ. ಈಗ ನೀವು ಬೆಂಗಳೂರಿಂದ ಬಂದ್ರೆ ಹೈವೆ ಸರ್ವಿಸ್ ರೋಡ್ ತಗೋಬೇಕು ನೀವು. ಈಗ ಮೇನ್ ರೋಡ್ ಆಗಿದೆಯಲ್ಲ ಎನ್ ಎಚ್ ಅದ್ರ ಸರ್ವಿಸ್ ರೋಡ್ ತಗೊಂಡ್ರೆ, ಮಂಡ್ಯ ಸರ್ವಿಸ್ ರೋಡ್ ಬಂದ್ರೆ ಅಲ್ಲಿಂದ ಒಂದು 500 meters ಆಗಿ ಹೋಗ್ಬೇಕು ಸರ್, ಮಂಡ್ಯ ಒಳಗಡೆ. ಹಾಂ ಸರ್, ಹಾಂ ಸರ್, ಥ್ಯಾಂಕ್ ಯು ಸರ್.